Just a click away. International furniture, unbeatable price. Visit a Royal Oak store today. Yadvi, what will you have for lunch? Mom, I am very hungry after eating dosa. Can you make dosa for me, mom? You don't have dosa. Can you make idli dosa batter in the fridge. Ho sari. ही बिजी लाइफ के प्रिजर्वेटिव रहिता मने ये रुचियन तिरुवाय नैचुट हागु दोसा ब्याटर ಆಯಿಲ್ ಆಫ್ ಫರ್ನಿಚರ್ಸ್ ಉಡುಪಿ ಅರ್ಪಿಸುವ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ ಪವರ್ಡ್ ಬಾಯ್ ಸತ್ಯನ ಸ್ಟೋರ್ಸ್ ಬ್ರಹ್ಮವರ ಈ ಹೊಸ ಸಂಚಿಕೆಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ನಾನು ಅಲ್ವಿಂದ ಅಂತಿ ಪೆರ್ನಾಲ್ ನಮ್ಮ ಒಂದೊಂದು ಸಂಚಿಕೆಯಲ್ಲಿ ಓರ್ವೋರ್ವ ಸ್ಪೆಷಲೈಸ್ ಜೋಡಿ ಜೋಡಿಗಳು ಬರ್ತವೆ ಈ ಬಂದಿಂತಿರುವಂತಹ ಈ ಇಷ್ಟವರೆಗೆ ಬಂದಿರುವಂತಹ ಜೋಡಿಗಳಲ್ಲಿ ಅತ್ಯಂತ ತರುಣ ಜೋಡಿ ಅಂತ ಹೇಳ್ಕೊಳ್ಬೋದು ಮದುವೆಯಾಗಿ ಕೇವಲ ಆರು ವರ್ಷಗಳನ್ನು ಪೂರೈಸಿ ಸಪ್ತ ತುಳಿದ ಪದಿ ತುಳಿದಂಥ ಈ ಜೋಡಿ ಸಪ್ತ ವರ್ಷಕ್ಕೆ ಕಾಲಿಡ್ತಾ ಇದೆ ಇವರ ಬಂದು ಕೂತ್ಕೊಳ್ಳಿಗೆ ನನಗೂ ಕೂಡ ನರ್ವಸ್ ಆಗುತ್ತೆ ಬಹಳ ಮೇಧಾವಿ ಅತಿ ಜ್ಯೇಷ್ಠರು ಶ್ರೇಷ್ಠರು ಅತಿರತಿ ರತಿ ಮಹಾರಥರು ಅವರನ್ನೆಲ್ಲ ಕೂಡ ಮಾತನಾಡಿಸಿದವರು ತಮಗೆ ಯಾವುದಿಷ್ಟವೋ ಅದರ ಪ್ರಕಾರವಾಗಿ ನಡೆದವರು ಅದಕ್ಕೆ ಕಾರಣ ಅವರ ಹಿಂದಿರುವಂತಹ ಅವರ ಪ್ರೇರಣಾ ಶಕ್ತಿ ಅವರ ಮೇಡಮ್ ಅಕ್ಷತ ಸೊ ಅವಿನಾಶ್ ಕಾಮತ್ ಮತ್ತು ಅಕ್ಷತಾ ದಂಪತಿಗಳನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುವ ಸರ್ ನಮಸ್ತೆ ನಮಸ್ಕಾರ ನಮ್ಗೆ ಹೆದರಿಕೆ ಆಗುತ್ತೆ ಸ್ವಲ್ಪ ನೀವು ಯಾಕೆ ಹಾಗೆಲ್ಲ ಹೇಳ್ತಿದ್ರಿ ಬಂದಿರೋದೆ ಇಲ್ಲಿ ಮುಜುಗರ ಆಗಿ ಬಂದಿದ್ದೇವೆ ಅಂತೂ ಬಂದಿದ್ದೇವೆ ಬಂದಿದ್ದೇವೆ ಇವತ್ತು ಇವತ್ತು ಕೋಪ ಏನಾದ್ರೂ ಆಗಿದೆ ನಿಮ್ ನಡುವೆ ಇಲ್ಲಪ್ಪ ಅಷ್ಟು ದೂರ ದೂರ ನಾರ್ಮಲಿ ಅವಿನಾಶ್ ನಾನು ಯಾರನ್ನು ಗೆಸ್ಟ್ ಅನ್ನು ಕರೆದುಕೊಳ್ಳುವಾಗ ಇಲ್ಲಿ ಬರಮಾಡಿಕೊಳ್ತಿರುವಾಗ ಅಪೋಸಿಟ್ನವರನ್ನ ಇಂಟ್ರಡ್ಯೂ ಮಾಡ್ಲಿಕ್ಕೆ ಹೇಳ್ತಿದ್ದೆ ನಿಮ್ ನೀವು ಅವರನ್ನು ಮಾಡ್ಬೇಕು ಅವರು ನಿಮ್ಮನ್ನು ಮಾಡಬೇಕು ಇವತ್ತು ನಿಮ್ಮನ್ನು ಅವರು ಮಾಡಿದರೆ ಎಲ್ಲಿಯಾದರೂ ಕೆಲವು ವಿಚಾರಗಳು ತಪ್ಪಿ ಹೊಳ್ಕೊ ಹೋಗ್ಬೋದು ಹಾಗಾಗಿ ನಿಮ್ಮನ್ನು ನೀವೇ ಮಾಡಿದ್ರೆ ಒಳ್ಳೇದು ಅವಿನಾಶ್ ಕಾಮತ್ ಯಾರು ಆ ಪ್ರಶ್ನೆ ನಂಗೆ ತುಂಬ ಉತ್ತರನೇ ಸಿಗ್ಲಿಲ್ಲ ತುಂಬಾ ಹತ್ರ ಕೇಳ್ತಾ ಇದ್ದೇನೆ ನಾನು ಯಾರು ಅಂತ ಅದಕ್ಕೆ ಆ ಹುಡುಕಾಟದಲ್ಲೇ ಯಾಕೆ ಇಲ್ಲಿ ಬಂದಿದ್ದೇನೆ ಏನು ನನ್ನ ರೋಲ್ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಸೊ ಸ್ಟಿಲ್ ನಾನು ಇನ್ ಸರ್ಚ್ ಆಫ್ ಮೈ ಸೆಲ್ಫ್ ಇದ್ದೇನೆ ಮತ್ತೆ ಏನು ಅದೇ ನೀವು ಹೇಳ್ದಂಗೆ ನಂಗೆ ಏನು ಅನ್ಸುತ್ತೋ ಅದನ್ನು ಮಾಡ್ತಾ ಹೋಗೋದೇ ನನ್ನ ಬದುಕಿನ ದಾರಿಯಾಗಿದೆ ಅಂದ್ರೆ ಎಲ್ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಅವರು ಹೇಳ್ದಂಗೆ ಎಲ್ಲರೊಳ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅವರ ಸಾಲನ್ನ ನಾನು ಅಕ್ಷರಶಃ ಜೀವಿಸುವಂತ ಪ್ರಯತ್ನವನ್ನ ಪ್ರತಿದಿನ ಮಾಡ್ತೇನೆ ಮೇಡಮ್ ಅಕ್ಷಿತ ನೀವು ಯಾರು ನನಗೆ ನಾನು ಸಿಂಪಲ್ ಆಗಿ ಹೇಳ್ಬೋದು ನಾನೊಂದು ಮಹಿಳೆ ಒಂದು ಗೃಹಿಣಿ ಮಗಳು ಸೊಸೆ ಮುಂದೆ ತಾಯಿ ಆಗ್ತೇನೆ ಶಾಲೆಯಲ್ಲಿ ಶಿಕ್ಷಕಿ ಹಾ ಶಾಲೆಯಲ್ಲಿ ಶಿಕ್ಷಕಿ ಓಕೆ ಇವರ ಭೇಟಿ ಎಲ್ಲಿ ಆಯ್ತು ಇವರ ಭೇಟಿ ಅಂತ ಹೇಳಿದ್ರೆ ಹೆಚ್ಚಾಗಿ ಜನ ನಮ್ದು ಲವ್ ಮ್ಯಾರೇಜ್ ಅಂದ್ಕೊಂಡಿದ್ದಾರೆ ಅದು ನಮ್ಮ ಲವ್ ಮ್ಯಾರೇಜ್ ಅಲ್ಲ ಆ ನಾಲ್ಕು ಜನರನ್ನು ಬಿಡುವ ನೀವು ಲವ್ ಮ್ಯಾರೇಜ್ ಎನಿಸ್ತಾರೆ ಅದು ಯಾಕೆ ಅವಿನಾಶ್ ಸರ್ ನಿಮ್ಮನ್ನು ಲವ್ ಮ್ಯಾರೇಜ್ ಆದಂಥ ಜೋಡಿ ಅಂತ ಹೇಳಿ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ ನಂಗೆ ಮೇ ಬಿ ನಾನ್ ಪಬ್ಲಿಕ್ ಅಲ್ಲಿ ಲೈಫ್ ಅಲ್ಲಿ ಇರೋದ್ರಿಂದ ಹಾಗೆ ಸಹಜವಾಗಿ ಏನೋ ಪ್ರೇಮ ಪ್ರಕರಣ ಇವೊಂದು ಒಂದು ಅಂತೆಲ್ಲ ಅಂದ್ಕೊಂಡಿರ್ಬೋದು ಅಂದ್ಕೊಂಡು ತುಂಬಾ ಜನ ಏನೇನೋ ಅಂದ್ಕೊಳ್ತಾರೆ ಅದಕ್ಕೆ ನಾವೇನ್ ಮಾಡೋಣ ಅಲ್ವಾ ಬಟ್ ತುಂಬಾ ಜನ ಹಾಗೆ ಅಂದ್ಕೊಂಡಿದ್ದಾರೆ ಹಾಗೂ ಇರಬಹುದು ಇವರು ಇಲ್ಲಿ ಉಡುಪಿಯವರು ನಾನು ಉತ್ತರ ಕನ್ನಡದವಳು ಉತ್ತರ ಕನ್ನಡದಲ್ಲಿ ಇಲ್ಲಿ ಶಿರ್ಸಿ ಶಿರ್ಸಿ ಅಲ್ಲಿಗೆ ಇಲ್ಲಿಗೆ ಹೇಗೆ ಕನೆಕ್ಷನ್ ಆಯ್ತಂತ ಹಾಗೆ ಸಹ ಅಂದ್ಕೊಂಡಿರ್ಬೋದು ಕನೆಕ್ಷನ್ ಆದದ್ದು ಹೇಗೆ ಅದು ನಮ್ಮ ಅತ್ತೆ ಮಾವ ಕೇದಾರ್ನಾಥದ್ದು ಯಾತ್ರೆಗೆ ಹೋಗಿದ್ರು ಅಲ್ಲಿ ನನ್ನದು ರಿಲೇಟಿವ್ ರಿಲೇಶನ್ ಅವರು ಇದಕ್ ಬಂದಿದ್ರು ಉತ್ತರ ಭಾರತಕ್ಕೆ ಯಾತ್ರೆಗೆ ಬಂದಿದ್ರು ಅವಾಗ ಇವರು ತಂದೆಯವರು ನನ್ನ ಮಗನಿಗೆ ಒಂದು ಹೆಣ್ಣಿದ್ರೆ ಹೇಳಿ ಅಂತ ಹೇಳಿದ್ರು ಹಾಗೆ ಅವರು ನಮ್ಮ ಪೈಕಿಯಲ್ಲಿ ಒಂದು ಹೆಣ್ಣುಂಟು ಬೇಕಾದ್ರೆ ನೋಡಿ ಅಂತ ಹೇಳ್ಕೊಂಡು ಹಾಗೆ ಮಾತುಕತೆಯಾಗಿ ಮತ್ತೆ ಮದ್ವೆ ಫಿಕ್ಸ್ ಆಗಿದ್ದು ನಮ್ಮದು ಅದರ ನಡುವೆ ಇರುವಾಗ ಯಾರಿಗಾದ್ರೂ ಒಂದು ಕಣ್ಣು ಮಿಟುಕಿಸಿದ್ದು ಎದೆ ಜಲ್ ಅಂದದ್ದು ಎಲ್ಲಿಯೋ ಒಂದು ಪ್ರೇಮ ಹುಟ್ಟಿಕೊಂಡದ್ದು ಇತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದು ಇದೆಲ್ಲ ಹಾಗಿಗೆಲ್ಲ ಅವ್ರು ಕೇಳ್ತಾರೆ ಪ್ರಾಬ್ಲಮ್ ಇಲ್ಲ ಇಲ್ಲ ಆಗಿನದ್ ಲೈಫೇ ಬೇರೆ ಈಗಿನದ್ ಲೈಫೇ ಬೇರೆ ಕಾಲೇಜ್ ಇರುತ್ತೆ ಸಹಜವಾಗಿ ಪ್ರತಿ ಒಬ್ನಿಗೂ ಪ್ರತಿಯೊಬ್ಳಿಗೂ ಇದ್ದೇ ಇರುತ್ತದೆ ಬಟ್ ಈಗ ಅದೇ ಮದುವೆ ವಿಚಾರಕ್ಕೆ ಬಂದ ನಾನು ಯಾವತ್ತು ನಾನು ಅದು ಅಕ್ಷತ ಅದು ಯಾವತ್ತು ಹೇಳ್ತೇನೆ ನಾನು ಮದುವೆ ವಿಚಾರ ಬಂದಾಗ ವಿಷಯ ಬಂದಾಗ ನಾನು ಯಾವತ್ತು ಸೀರಿಯಸ್ ಇರಲೇ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಒಂದು ಹುಡುಗನಿಗೆ ಹುಡುಗಿಗೆ ನಾನು ಮದುವೆ ಆಗಬೇಕು ಅಂತೆಲ್ಲ ಇರುತ್ತಲ್ಲ ಆ ತರದ ಥಿಂಕ್ ನನಗೆ ಇರಲಿಲ್ಲ ಲೈಫ್ ಅಲ್ಲಿ ನನಗೇನಾದ್ರೂ ಮದುವೆ ಆಗೋದು ಅಂತ ಹಣೆ ಬರದಲ್ಲಿ ಇದ್ದಿದ್ರೆ ತನ್ನ ಪಾಡಿಗೆ ತಂದು ಆಗ್ತದೆ ಯಾವತ್ತು ಬೇಕಿದ್ರು ಆಗ್ಲಿ ಎಷ್ಟನೇ ವಯಸ್ಸಿಗೆ ಬೇಕಿದ್ರು ಆಗ್ಲಿ ಆದಾಗ ಆಗೋದು ಅಂತ ನಾನು ತುಂಬಾ ಲೈಟ್ ಆಗಿದ್ದೆ ಆದ್ರೆ ನನ್ನ ತಂದೆ ತಾಯಿ ಸ್ವಲ್ಪ ಪಾಪ ಅವರ ಡ್ಯೂಟಿಯನ್ನು ಅವ್ರು ಮಾಡ್ತಾ ಇದ್ರು ಆಗ ಅಕ್ಷತ್ ಒಂದು ಪ್ರಪೋಸಲ್ ಬಂತು ಅಲ್ಲಲ್ಲ ಇಲ್ಲಿ ಇಂಟರಪ್ಟ್ ಮಾಡ್ತೇನೆ ಕಮ್ಯುನಿಟಿ ಜಿ ಎಸ್ ಬಿ ಕಮ್ಯುನಿಟಿ ಜಿ ಎಸ್ ಬಿ ಕಮ್ಯುನಿಟಿ ಎಷ್ಟು ಕಲಿತ ಹುಡುಗನಿಗೂ ಕಲಿಯದ ಹುಡುಗನಿಗೂ ಬಿಸ್ನೆಸ್ ಇದ್ದವನಿಗೂ ಹಣ ಮಾಡುವವನಿಗೂ ಹಣ ಮಾಡದೇ ಇರುವವನಿಗೂ ಹುಡುಗಿಲ್ಲ ಸರ್ ನೀವು ಯಾಕೆ ಆ ಜಾಯಮಾನದಲ್ಲಿ ಇದ್ರೆ ಯಾವಾಗ ಆಗ್ಲಿಗೊಂಡು ಅದು ಆಗ ಆಗ್ತದೆ ಅಂತ ಹೇಳಿ ನಾನು ಅಂದ್ರೆ ಬದುಕನ್ನ ಒಂದು ನಿರ್ದಿಷ್ಟ ಒಂದು ಒಂದು ಇದರಲ್ಲಿ ಬಾಕ್ಸ್ ಒಳಗೆ ನಾನು ಯಾವತ್ತೂ ನೋಡ್ಲೇ ಇಲ್ಲ ಲೈಫ್ ಯಾವತ್ ಬೇಕಿದ್ರು ಏನ್ ಬೇಕಿದ್ರು ಹೇಗ್ ಬೇಕಿದ್ರು ಬದ್ಲಾಗಬಹುದು ಅಂತಾನೆ ನಾನು ಬದುಕ್ತಾ ಇರೋನು ಸೊ ನಾನು ಒಂದು ನಾನು ನೋಡ್ಲೇ ಇಲ್ಲ ಹೀಗೆ ಗೋಯಿಂಗ್ ಫ್ಲೋ ಅಂತ ಸರಿ ಉತ್ತರ ಭಾರತದಲ್ಲಿ ನಿಮ್ದು ಮಾತುಕತೆ ಆಗುತ್ತೆ ದಕ್ಷಿಣ ಭಾರತದಲ್ಲಿ ನೀವು ಇದ್ದೀರಿ ನಿಮಗೆ ಯಾವ ಹುಡುಗ ಉಡುಪಿಯಲ್ಲಿ ಎಲ್ಲಿ ಸಿರಿಸಿ ಎಲ್ಲಿ ಉಡುಪಿ ಆಲೋಚನೆಗಳೆಲ್ಲ ಬರ್ಲಿಲ್ವಾ ಅಥವಾ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ನೀವು ಮಾತಾಡ್ಲಿಲ್ವಾ ನನಗೆ ಅವ್ರ ಹಾಗೇನಿಲ್ಲ ನಂಗೆ ತುಂಬಾ ಗಂಡುಗಳು ನೋಡ್ತಾ ಇದ್ರು ಎಷ್ಟಂತ ಕೇಳಿ ಇವರು ಅರವತ್ತನೇ ಅವರು ಇದು ಇಷ್ಟು ಐಶ್ವರ್ಯ ರೈ ದೀಪಕ ಪಡ್ಕೊಂಡು ನೋಡ್ಲಿಕ್ಕೆ ಬರ್ದಿಲ್ವ ಬಂದಿಲ್ವಾ ಅಂತ ಹಾಗೆ ಬಂದು ಹೋಗಿ ಬರ ಅರವತ್ತು ಸರಿ ಶರಬತ್ ಇಟ್ಕೊಂಡು ಬಂದಿದ್ದೀರಾ ಇಲ್ಲ ಇಲ್ಲ ಆ ಲೆಕ್ಕದಲ್ಲಿ ಅಲ್ಲ ನಾನು ಬಂದ ತಕ್ಷಣ ಅವ್ನು ಬರ್ದಿಟ್ಕೊಳ್ಳೋದೊಂದು ಪದ್ಧತಿ ಅತಿ ಎಲ್ಲೆಲ್ಲ ಪುಸ್ತಕ ತಪ್ಪಿ ಇವರು ನೋಡಿದಾರ ಹಾಗೆ ಕರೆಕ್ಟ್ ಆಗಿ ನೋಡ್ಲಿಕ್ಕೆ ಬಂದವರು ಐದೇ ಜನ ಹ್ಮ್ ಹೀಗೆ ಫೋನ್ ಅಲ್ಲಿ ಅಲ್ಲಿ ಇಲ್ಲಿ ಅಂತಿದ್ದಾಗಿ ಬೇಡ ಅಂತ ಹೇಳಿದ್ದು ಅದಿದ್ದು ಬಾಳಾಗಿತ್ತು ಅದು ಅದ್ರೊಳಗೆ ಇವರು ಅರವತ್ತನೇ ಅವ್ರು ಅಷ್ಟೇ ಹ್ಮ್ ಬಂದು ನೋಡಿದ್ರಲ್ಲ ಐದ್ನೇವ್ರು ಹ್ಮ್ ಅಲ್ಲ ನಿಮ್ಗೆ ಹಾಗೆ ಅನಿಸ್ಲಿಲ್ವ ನಾನು ಕೇಳಿದ್ದೆ ಉಡುಪಿ ಶಿರ್ಸಿ ಹಾ ಅದು ಅನ್ಸಿತ್ತು ಅಲ್ಲಿ ಒಂದು ಕಾನ್ಸೆಪ್ಟ್ ಏನು ಉಂಟಂತ ಹೇಳಿದ್ರೆ ಉಡುಪಿ ಸೈಡ್ ಅಲ್ಲಿ ಮದ್ವೆಗೆ ತುಂಬಾ ಖರ್ಚು ಮಾಡ್ತಾರೆ ಆ ಸೈಡ್ ಜನರಿಗೆ ಕೊಟ್ಟರೆ ಎಲ್ಲ ದಿವಾಳಿಯಾಗಿ ಹೋಗ್ತಾರೆ ಕೊಡಬಾರ್ದು ಅಂತ ಹೇಳ್ಕೊಂಡು ಅದೊಂದಿತ್ತು ಅಲ್ಲ ಒಂದೊಂದು ಮೂಲೆಗೆ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಉಡುಪಿ ಉಡುಪಿಯವರು ಅಂದ್ರೆ ಅಂತ ಹೇಳಿದ್ರೆ ಇಲ್ಲಿ ನಾನು ಈಗ ಬಂದವಾಗ ನೋಡ್ತೇನಲ್ಲ ಈ ಮದ್ವೆದು ಮೆಹಂದಿ ಅಂತೆ ರಿಸೆಪ್ಷನ್ ಅಂತೆ ಹಲ್ದಿ ಅಂತೆ ಅದಾದ ನಂತರ ಎಂತ ತುಂಬಾ ಮದ್ವೆ ಅದ ತುಂಬಾ ಖರ್ಚು ಮಾಡ್ತಾರೆ ಅದಕ್ಕೆ ನಾನ್ ವೆಜ್ ಕೆಲವೊಬ್ಬರಿಗೆ ಆಗ್ಬೇಕು ಅದೆಲ್ಲ ತುಂಬಾ ಉಂಟು ನಮ್ಮ ಸೈಡ್ ಹಾಗಲ್ಲ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಒಳಗೆ ಇಡೀ ಮದುವೆ ಎಲ್ಲ ಹೋಗಿ ಬಿಡ್ತಾರೆ ಆ ಬಟ್ಟೆ ಖರೀದಿ ಎಲ್ಲದು ಅಲ್ಲಿ ಅದೊಳಗೆ ಆಗುತ್ತೆ ಇಲ್ಲಿ ಬಟ್ಟೆಗೆ ಸೆಪರೇಟ್ ಮದ್ವೆಗೆ ಸೆಪರೇಟ್ ಅದಕ್ಕಾಗಿ ಆ ಸೈಡಿಂದ ಈ ಸೈಡು ಕೊಡುದು ಬೇಡ ಅಂತ ಹೇಳಿ ಸ್ವಲ್ಪ ಉಂಟು ಕಾನ್ಸೆಪ್ಟ್ ಉಂಟು ಇವಾಗ ಏನ್ ಬದಲಾಗ್ಯದು ಗೊತ್ತಿಲ್ಲ ಅಮ್ಮ ಹಾಗೆ ಹೇಳ್ತಿದ್ರು ಉಡುಪಿ ಸೈಡ್ ತುಂಬಾ ಖರ್ಚು ಮಾಡ್ತಾರೆ ಬೇಡ ಅಂತ ಕೊಂಡು ಹೇಳಿದ್ರು ಈಗ ಇವರ ಪೈಕಿಯಲ್ಲಿ ನಲ್ವತ್ತು ಲಕ್ಷದ ಮದುವೆನೂ ಆಗಿಲ್ಲ ನೀವು ಯೋಚಿಸ್ ಮಾಡಿದಾಗೆ ನಮ್ಮಾಗಿ ನಾಲ್ಕು ಲಕ್ಷಕ್ಕೆ ಕೂಡ ಆಗಿಲ್ಲ ನಿಮ್ಮದು ನಿಮ್ಮ ಮದುವೆ ಆದದ್ದು ಮಂತ್ರ ಮಾಂಗಲ್ಯ ಅದು ಏನು ಕಾನ್ಸೆಪ್ಟ್ ಅದು ಏನು ವಿಷಯ ಕುವೆಂಪು ಅವರು ಮಾಡಿರುವಂತ ಒಂದು ವಿವಾಹ ಪದ್ಧತಿ ಅದು ಅವ್ರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಮೊದಲು ಮದುವೆ ಮಾಡಿಸಿರೋದು ಅದಕ್ಕೆ ಕೆಲವು ಷರತ್ತುಗಳೆಲ್ಲ ಇರ್ತವೆ ಅಂತಂದ್ರೆ ಯಾವುದೇ ಆಡಂಬರ ಇರೋದಿಲ್ಲ ಅಬ್ಬರ ಇರೋದಿಲ್ಲ ವಾಲ್ಗ ಇರೋದಿಲ್ಲ ವೈದಿಕ ಸಂಪ್ರದಾಯಗಳೆಲ್ಲ ಏನು ಇರೋದಿಲ್ಲ ಆ ವೇದಿಕೆಯಲ್ಲಿ ಹುಡುಗ ಹುಡುಗಿ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಕುರ್ಚಿ ಹಾಕಿ ಇದೇ ತರ ಕೂತಿರ್ತಾರೆ ಮತ್ತೆ ಕುವೆಂಪು ಅವರು ಒಂದು ಮಂತ್ರಮಂಗಲ್ಯ ಅಂತ ಒಂದು ಪುಸ್ತಕ ರಚನೆ ಮಾಡಿದ್ದಾರೆ ಅದರಲ್ಲಿ ಒಂದಿಷ್ಟು ಸಂಸ್ಕೃತ ಮಂತ್ರಗಳು ಮತ್ತೆ ಕುವೆಂಪು ಅವರು ಕೆಲವು ನೂತನ ವಧುವರರಿಗೆ ಕೊಟ್ಟಂತ ಟಿಪ್ಸ್ ಆಶಯಗಳನ್ನ ಅದರಲ್ಲೆಲ್ಲ ಬರೆದಿದ್ದಾರೆ ಅದನ್ನ ಓದುವಂಥದ್ದು ಮತ್ತೆ ಮೊದಲು ದೀಪ ಬೆಳಗೋದು ಆಮೇಲೆ ಹಾರ ಬದಲಾಯಿಸೋದು ಇದು ತಾಳಿ ಕಟ್ಟೋದು ಮತ್ತೆ ಆ ಮಂತ್ರಮಾಂಗಲ್ಯ ಪುಸ್ತಕದ ಕೆಲವು ಆಯ್ದ ಪುಟಗಳನ್ನ ನಾವು ಇಷ್ಟಪಟ್ಟಂತವ್ರು ಯಾರು ಬೇಕಿದ್ರು ಅದನ್ನು ಓದ್ಬಹುದು ಆ ಕುವೆಂಪು ಅವರು ಬಹಳ ಶ್ರದ್ಧೆಯಿಂದ ನೋಡ್ತಾ ಇದ್ದಂತಹ ಪೂಜಿಸ್ತಾ ಇದ್ದಂತಹ ರಾಮಕೃಷ್ಣ ಪರಮಹಂಸರು ಮತ್ತೆ ಶಾರದಾ ದೇವಿ ಅವರ ಫೋಟೋ ಆ ಮತ್ತೆ ಕುವೆಂಪು ಅವರ ಫೋಟೋ ಮತ್ತೆ ನಾವ್ ಇಷ್ಟಪಟ್ಟಂತ ಯಾರೇ ಆದರ್ಶ ದಂಪತಿಗಳಿದ್ರೆ ಅವರ ಫೋಟೋಗಳನ್ನ ಇಡಬಹುದು ಅಥವಾ ನಾವು ಇಷ್ಟಪಡುವಂತ ದೇವರು ನಮ್ಮ ಇಷ್ಟ ದೇವರ ಫೋಟೋವನ್ನು ಕೂಡ ನಾವು ಇಡಬಹುದು ಸೊ ಇದೇ ಮಾಂಗಲ್ಯ ಪದ್ಧತಿ ಮೋಸ್ಟ್ಲಿ ಇದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ತೀರಾ ಕಡಿಮೆ ಅಪರೂಪದಲ್ಲಿ ಅಪರೂಪ ನೀವೇ ಸ್ಟಾರ್ಟ್ ಮಾಡಿದ್ರಾ ಅಂತ ನಮ್ಮ ಈ ಇದ್ರೂ ಇರ್ಬೋದು ನಿಮ್ಮದಿರುತ್ತೆ ಸರ್ ನಾನು ಮೊದಲೇ ಹೇಳಿದೆ ನೀವು ಏನು ಯೋಚನೆ ಮಾಡ್ತೀರಿ ಹಾಗೆ ಹೋಗುವವರು ಆದರೆ ನಿಮ್ಗೊಂದು ಆಸೆ ಇರ್ತದೆ ಮೇಡಮ್ ನಮ್ಮ ದಾರೆ ಸೀರೆ ಹೀಗಿರಬೇಕು ನನ್ನ ಚಿನ್ನ ಎಷ್ಟು ಇರಬೇಕು ಅದು ಹವಳ ಸ್ವರ ಹೀಗಿರಬೇಕು ಅದು ಹೀಗಿರಬೇಕು ನಾನು ಹೀಗೆ ಕಾಣಬೇಕು ಫೋಟೋಶೂಟ್ ಹೀಗಾಗಬೇಕೆಲ್ಲ ಈ ಮದುಮಕ್ಕಳಿಗೆ ಒಂದು ಆಸೆಗಳು ಅಂತ ಇರ್ತವೆ ಇವ ಇವರು ಹೀಗೆ ಮದುವೆ ಆಗುವಂತೇಳಿ ನೀವು ಒಪ್ಪಿದ್ರ ನಂಗೆ ಗೊತ್ತೇ ಇಲ್ಲ ಮಂತ್ರ ಈ ರೀತಿ ಅಲ್ಲ ನಿಮ್ಗೆ ಅಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ನಾನೊಬ್ಬ ಕನ್ನಡದ ಸಾಹಿತ್ಯ ಆದುದರಿಂದ ನನಗೆ ಆ ಪುಸ್ತಕ ಬಗ್ಗೆ ಗೊತ್ತಿದೆ ಅದು ಬಿಟ್ಟರೆ ಉಡುಪಿಯಲ್ಲಿ ನಾನು ಹೇಳ್ತಾನಲ್ಲ ಉಡುಪಿಯಲ್ಲಿ ಅವರು ಬಹುಶಃ ಜಿ ಎಸ್ ಬಿ ಕಮ್ಯುನಿಟಿಯಲ್ಲಿ ಮದುವೆ ಆದಂಥ ಏಕೈಕ ಗಂಡು ಅಂದ್ರೆ ಇವರು ನೀವು ಹೇಗೆ ಒಪ್ಕೊಂಡ್ರಿ ಇದಕ್ಕೆ ಅಂದ್ರೆ ಅಮ್ಮ ಅಲ್ಲಿ ಹೂ ಒಂದು ಕಾರ್ಯಕ್ರಮ ಅಂತ ಇರ್ತಾರೆ ಮನೆ ಬಂದು ನಿಮ್ ಭಾಷೆ ಹೂ ಮುಡ್ಸೋ ಕಾರ್ಯಕ್ರಮ ಇರ್ತಾರೆ ಅದಕ್ಕೆ ಹೂ ಮುಡ್ಸ್ಲಿಕ್ಕೆ ಬಂದಿದ್ರು ಅವಾಗ ಅವ್ರು ಕರೆದು ಹೇಳಿದ್ರು ಈಗ ಅವನು ಮಂತ್ರಮಂಗಲ್ಯ ಆಗ್ಲಿಕ್ಕೆ ಇಷ್ಟ ಪಡ್ತಾರೆ ನೀ ರೆಡಿ ಕೇಳಿದ್ರು ನನಗೆ ಗೊತ್ತೇ ಇಲ್ಲ ಏನಂತ ಹೇಳಿ ಆಯ್ತು ಅಂತ ಹೇಳಿದೆ ಮಾಂಗಲ್ಯ ಎಂಬ ಶಬ್ದ ನಾನು ಇವರಿಗೆ ಎಕ್ಸ್ಪ್ಲೈನ್ ಎಲ್ಲಾ ಮಾಡಿದ್ದೆ ಆದ್ರೂ ಅವರೆಲ್ಲ ಒಪ್ಪಿದ್ರು ಬಟ್ ಕೆಲವು ಪದೇ ಪದೇ ಅವರಿಗೆ ಕೆಲವು ಪ್ರಶ್ನೆಗಳೆಲ್ಲ ಸಹಜವಾಗಿ ಬರ್ತಿತ್ತು ನಂಗೆ ಗೊತ್ತಿತ್ತು ಬಂದೇ ಬರ್ತು ಅಂತ ಆದ್ರೂ ನಾನು ಅವರಿಗೆ ಎಕ್ಸ್ಪ್ಲೇಷನ್ ಕೊಡ್ತಿದ್ದೆ ಬಟ್ ಫೈನಲಿ ನಾವು ಮಂತ್ರಿಮಂಗಲನೆ ಮದುವೆ ಆದ್ವಿ ಆದ್ರೆ ಇಲ್ಲಿ ನಾನು ಒಂದು ವಿಷಯ ಹೇಳೋದಕ್ಕೆ ಬಯಸ್ತೇನೆ ಅಕ್ಷತಾ ಅಮ್ಮ ಒಂದು ಈಗ ಅದ್ ನನ್ನ ಇಷ್ಟ ಈ ತರ ಮದುವೆ ಆಗ್ಬೇಕಾಗಿತ್ತು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರಿಬ್ಬರು ಒಪ್ಕೊಂಡಿದ್ರು ಅಕ್ಷತನ ಅಮ್ಮನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇತ್ತು ಒಂದು ಸಪ್ತಪದಿ ತೊಳೆದು ಒಂದು ಮದುವೆ ಆಗ್ಬೇಕು ಅಂತ ಹಾಗಾಗಿ ಅಕ್ಷತನ ಅಮ್ಮನ ಆಸೆಯನ್ನ ನಾನು ಈಡೇರಿಸ್ಬೇಕಲ್ವಾ ಅದಕ್ಕೆ ಮಣಿಪಾಲದ ಇಲ್ಲಿ ದುರ್ಗಾಂಬಾ ದೇವಸ್ಥಾನದಲ್ಲಿ ನಾವು ಒಂದು ದಿನ ನೋಡಿ ಆ ಅವರ ಸಮ್ಮುಖದಲ್ಲಿ ಮತ್ತೆ ತೀರಾ ನಮ್ಮ ಖಾಸಗಿ ಆತ್ಮೀಯರ ಸಮ್ಮುಖದಲ್ಲಿ ನಾವು ಸಪ್ತಪದಿ ತೊಳೆದು ದೇವಿಯ ಸನ್ನಿಧಾನದಲ್ಲಿ ಮತ್ತೊಮ್ಮೆ ಮದುವೆ ಕೂಡ ಆಗಿದ್ವಿ ಮತ್ತೊಮ್ಮೆ ಅದೇ ಹುಡುಗಿಯನ್ನು ಅದೇ ಹುಡುಗಿಯನ್ನು ಅಕ್ಷತನ ತಾಯಿ ಆಸೆಯನ್ನ ಈಡೇರಿಸಬೇಕು ಅನ್ನೋ ಸರಿ ಅಕ್ಷತನಿಗೆ ಏನು ಆಸೆ ಇರಲಿಲ್ಲ ಅಂತ ಕೇಳಿದೆ ಅದಕ್ಕೆ ಉತ್ತರನೇ ಬರ್ತದೆ ಅದೇ ಆಸೆ ಅವರದ್ದು ಚಿನ್ನ ದಾರಿ ಸೀರೆ ಕೇಳಿ ಒಳ್ಳೆ ಒಳ್ಳೆ ಪ್ರಶ್ನೆ ಹಾಗೇನಿಲ್ಲ ನಮ್ಮ ಸೈಡ್ ಅಲ್ಲೆಲ್ಲ ಹೆಣ್ಮಕ್ಳು ಸಣ್ಣ ಪುಟ್ಟ ಆಸೆ ಅಷ್ಟೇ ಇರ್ತಾರೆ ಈಗ ನನ್ನದು ಅಂತ ಹೇಳಿದ್ರೆ ಅಂತ ಆಸೆ ಏನಿಲ್ಲ ಅಂದ್ರೆ ನಮ್ಮ ಹುಡುಗಿಯರಿಗೆ ಜಾಸ್ತಿ ಆಸೆ ಇರುತ್ತೆ ಅಂತ ಹೇಳುವ ಹೇಳ್ತಾ ಇಲ್ಲ ಒಬ್ರೊಬ್ರದ್ದು ಒಂದೊಂದ್ ತರ ನಂಗೆ ನಾನೊಂದು ಸ್ವಲ್ಪ ಫುಡ್ಡಿ ನಂಗೆ ತಿನ್ಲಿ ಕೊಡ್ಸಿದ್ರೆ ಆಯ್ತು ಕಾಣಲ್ಲ ಫುಲ್ ಎಲ್ಲಾ ಎಕ್ಸರ್ಸೈಜ್ ಎಲ್ಲಾ ಮಾಡಿ ಫುಲ್ ಹೌದಾ ಉಂಟು ಯೋಗ ಮಾಡ್ತಿದ್ರು ಈಗ ಮಾಡ್ತಾ ಇಲ್ಲ ಬಟ್ ಈಗ ಏನಿದ್ರು ನಡಿಗೆ ಆ ನಿಮ್ಮ ಕಾನ್ಸೆಪ್ಟ್ ನಂತರ ಬಂತ ನಡಿಗೆ ಇಲ್ಲ ಇಲ್ಲ ಅದಕ್ಕಿಂತ ಮುಂಚೆನೇ ಇತ್ತು ಅದರ ನಡುವೆ ನಿಮ್ಗೆ ಹೀಗೇನೆ ಮದ್ವೆ ಆಗ್ಬೇಕಂತ ಹೇಳಿ ಯಾರ ಪ್ರೇರಣೆ ಸಿಕ್ಕಿತ್ತು ಅದ್ರ ಮೊದಲು ಈ ಹೊಸ ಕಾನ್ಸೆಪ್ಟ್ ಅಲ್ವಾ ಈಗ ನನ್ಗೆ ನನ್ನ ಫ್ರೆಂಡ್ಸ್ ಗೆ ಹೇಳ್ಬೋದ್ ನೋಡಿ ಅವಿನಾಶ್ ಆಗಿದ್ದಾರೆ ನೀವು ಮಾತನಾಡಿ ಅಂತ ಹೇಳಿ ಯಾರಿಂದ ತಾಯಿಯನ್ನ ಕರ್ಕೊಂಡು ಒಂದ್ಸಲ ಕುಪ್ಪಳಿ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು ನನಗೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ನಾವು ಜನ ನನ್ನ ತಂದೆ ತಾಯಿ ಜೊತೆಗೆ ನಾನು ಕುಪ್ಪಳಿಗೆ ಹೋಗಿದ್ದೆ ಜೋರ್ ಮಳೆ ಅಲ್ಲಿಂದ ವಾಪಸ್ ಬರುವಾಗ ಅಲ್ಲಿ ಹಾಲ್ ಇದೆ ಆ ಕುವೆಂಪು ಮನೆಯಿಂದ ಸ್ವಲ್ಪ ಮುಂದೆ ಅದೇ ಅದೇ ನೀವ್ ನೋಡಿದ್ರಿ ಅಲ್ಲಿ ಹೋಗಿದ್ದೆ ಅಲ್ಲಿ ಯಾರು ಇರ್ಲಿಲ್ಲ ಪಾಪ ಒಬ್ರು ಹೆಂಗ್ಸು ಅಲ್ಲೆಲ್ಲಾ ಸ್ವಚ್ಛ ಮಾಡ್ತಾ ಇದ್ರು ಅವರು ನನ್ನ ನೋಡಿ ನ ಸ್ಮೈಲ್ ಮಾಡಿದ್ರು ಸೊ ನಮಗೆ ಒಂದು ಮಾತಾಡೋದಕ್ಕೆ ಅಮ್ಮ ಇದೇನು ಹೇಗೆ ಇಲ್ಲಿಗೆಲ್ಲ ಕಾರ್ಯಕ್ರಮ ಆಗುತ್ತಾ ಇಲ್ಲಿ ತುಂಬಾ ಆಗುತ್ತೆ ಸರ್ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮದ್ವೆ ಎಲ್ಲ ಆಗುತ್ತೆ ಓಹ್ ಹೋದಾ ಮದುವೆ ಎಲ್ಲ ಆಗತ್ತ ಓ ಚೆನ್ನಾಗಿ ಎಷ್ಟು ಜನ ಸರ್ ಅದಂದ್ರೆ ಆ ತರದ್ ಮದುವೆ ಅಲ್ಲ ಅಂತ ನನ್ಗೆ ಅವ್ರು ಹೇಳಿದ್ರು ಸೊ ಅವ್ರು ಹೇಳಿದಾಗ ನನ್ಗೆ ತುಂಬಾ ಇಂಪ್ರೆಸ್ ಆಯ್ತು ನನ್ನ ತಂದೆ ತಾಯಿಗೂ ಕೂಡ ತುಂಬಾ ಇಂಪ್ರೆಸ್ ಆಯಿತು ವಾಪಸ್ ನಾವು ಕುವೆಂಪು ಅವ್ರ ಮನೆಗೆ ಹೋಗಿ ಮಂತ್ರಿಮಂಗಲ್ಯ ಪುಸ್ತಕವನ್ನ ಮೂವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಿ ಬಂದ್ವಿ ಆಗ್ಲೇ ಡಿಸೈಡ್ ಮಾಡಿ ಲೈಫಲ್ಲಿ ಮದುವೆ ಏನಾದ್ರು ಆದ್ರೆ ಈ ತರ ಆಗ್ಬೇಕು ಓಹ್ ಗ್ರೇಟ್ ಅ fraudشنಸ್ ಆಫ್ ಸೆಕೆಂಡ್ ಅವರು ಸ್ಮೈಲ್ ಕೊಡುವುದಿಲ್ಲ ನೀವು ಅದನ್ನ ಕೇಳೋದಿಲ್ಲ ನಿಮಗೆ ಅದು ಬರುವುದೇ ಇಲ್ಲ ಈಗ ಅವನ ಅಷ್ಟೇ ನೀವು ಹೀಗೇನಾ ಅಥವಾ ನಿಮ್ಮ ತಂದೆ ತಾಯಿಗೂ ಕೂಡ ಹೀಗೇನಾ ನನ್ನ ತಂದೆ ತುಂಬಾ ಸೋಶಿಯಲ್ ಅದಕ್ಕಿಂತ ಹೆಚ್ಚಾಗಿ ನನ್ನ ತಂದೆಯವರ ತಂದೆ ಅಜ್ಜ ಹರಿದಾಸ್ ಕಾಮತ್ರ ಅಂತ ಅವರು ತುಂಬಾ ಸೋಶಿಯಲ್ ಆಕ್ಚುಲಿ ನನ್ನ ಮೇಲೆ ತುಂಬಾ ಪ್ರಭಾವ ಮೋಸ್ಟ್ಲಿ ಅವರದ್ದು ಅಂತ ನಾನು ಅನ್ಕೊಂಡಿದ್ದೇನೆ ಅವರ ಬಪ್ಪಟ ಕಾಂಗ್ರೆಸ್ಸಿಗ ಆದ್ರೆ ಅವರು ಎಲ್ರು ಇಷ್ಟ ಪಡ್ತಾ ಇದ್ರು ಎಲ್ಲಾ ಪಕ್ಷದ ಎಲ್ಲಾ ಜಾತಿ ಎಲ್ಲಾ ಧರ್ಮದವ್ರು ಇಷ್ಟಪಡ್ತಾ ಇದ್ರು ಅವರು ಅಂದ್ರೆ ಎಲ್ರಿಗೂ ಇಷ್ಟ ಮೇ ಬಿ ಅವ್ರು ನನ್ನ ತುಂಬಾ ಇಷ್ಟು ಅಂಧಕ್ತಿಯ ರಾಜಕಾರಣ ಇಲ್ಲ ಯಾವ ರಾಜಕಾರಣ ಅನ್ನೋ ಕಾನ್ಸೆಪ್ಟೇ ಬರುವಾಗ ಅಷ್ಟೇ 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 ಅದ್ ಬಿಟ್ರೆ ಬೇರೆ ಎಂತೂ ಇರ್ಲಿಲ್ಲ ಬಟ್ ನನ್ನ ಅಜ್ಜನ ಪ್ರಭಾವ ನನ್ ಮೇಲೆ ಏನು ಅಂತ ನನ್ಗೆ ಅನ್ಸ್ತದೆ ನನ್ನ ತಂದೆ ತುಂಬಾ ಸೋಷಲ್ ನಾನು ನನ್ನ ತಮ್ಮ ತಮ್ಮ ಏನ್ ಮಾಡ್ತಾ ಇದ್ದಾರೆ ಅವನು ಬೆಂಗಳೂರಲ್ಲಿ ಒಂದು ಉದ್ಯಮ ಮಾಡ್ತಾನೆ ಏನಾದ್ರು ಈ ಇಂಟ್ರೆಸ್ಟ್ ಉಂಟಾ ಇಲ್ಲ ಅದು ಏನಂತಂದ್ರೆ ನಾನೇ ಬೇರೆ ಅವನೇ ಬೇರೆ ಉತ್ತರ ಧ್ರುವ ಉತ್ತರ ದಕ್ಷಿಣ ಧ್ರುವಕ್ಕೂ ಮಂದಿ ಒಬ್ಳೆ ಒಬ್ಳೆ ಮಗಳನ್ನ ಇಂಥವ್ರಿಗೆ ಹುಚ್ಚು ಹೇಳ್ತೇನೆ ಪ್ರಕೃತಿಯ ಹುಚ್ಚು ಸಾಹಿತ್ಯದ ಹುಚ್ಚು ಮಾನವೀಯತೆಯ ಹುಚ್ಚು ಈ ಎಲ್ಲ ಹುಚ್ಚು ಈ ವ್ಯಕ್ತಿಗೆ ಇದನ್ನೆಲ್ಲ ಒಪ್ಕೊಂಡ್ರಲ್ಲ ನೀವು ಇದು ಯಾವಾಗ್ಲೂ ಹೊರಗನೆ ಇರುತ್ತೆ ನೀವ್ ಏನ್ ಮಾಡ್ತೀರಿ ಅಂತ ಹಾಗಲ್ಲ ಅಮ್ಮ ಹೇಳ್ತಾ ಇರ್ತಾರೆ ನಿಮಗೆ ಟಾರ್ಚ ಹುಡುಕಿದ್ರು ಇಂತ ಹುಡುಗ ಸಿಗೋದಿಲ್ಲ ಆಗಿದೆ ಅಂತ ಹೇಳಿ ಅಲ್ಲ ಇದು ಮಜಾ ಇದೆ ನಿಮ್ಗೆ ಒಂದ್ ವಿಷಯ ಇಲ್ಲಿ ಹೇಳಬೇಕಿದ್ ಇವರು ನಾ ಆಕ್ಚುಲಿ ನಾನ್ ನೋಡ್ಲಿಕ್ಕೆ ನನ್ನ ನನ್ನ ಫ್ರೆಂಡ್ ರವಿರಾಜ್ ಸರ್ ರವಿರಾಜ್ ಅಂತ ಒಬ್ಬರು ಇದಾರೆ ಹೌದೌದು ಮತ್ತೆ ನಾನು ಅವ್ರ ಕಾರಲ್ಲಿ ಅಕ್ಷತಾನ್ ನೋಡೋದಕ್ಕೆ ನಾವು ಹೋಗಿದ್ದು ಸೈಕಲ್ ಗ್ಯಾಪ್ ಅಲ್ಲ ಅವಾಗದಿಂದ ಅವರ ದೋಸ್ತಿಗತೆ ನನ್ನ ಅವರ ಫ್ರೆಂಡ್ಶಿಪ್ ಸಾಮಾನ್ಯ ಒಂದು ಹದ್ನೈದು ವರ್ಷ ಆಗಿರ್ಬೋದು ಹೌದೌದು ಸೊ ಇವ್ರು ನೋಡ್ಲಿಕ್ಕೆ ಹೋಗಿದ್ದು ಹೋಗಿ ಆದ್ಮೇಲೆ ನಾನು ವಾಪಸ್ ಬಂದು ನಾನು ಓಕೆ ನಂಗ್ ಹುಡ್ಗಿ ಓಕೆ ಅಂತ ನಾನು ಅಮ್ಮನ ಹತ್ರ ಅಮ್ಮನ್ ಮುಖಾಂತರ ಎಲ್ಲ ಹೇಳಿದ್ದೆ ಆಗ ಇವರು ನಾವು ನಾನು ಬೇಡವೇ ಬೇಡ ಅಂತ ಕನ್ಫರ್ಮ್ ಮಾಡಿ ಬಿಟ್ಟಿದಾಗಿತ್ತು ಕೇಳಿ ನೆಕ್ಸ್ಟ್ ಅದು ಮಜಾ ಇದೆ ಅದು ಆ ಸ್ಟೋರಿ ಮಜಾ ಇದೆ ಕೇಳಿ ಬೇಡ ಅಂತ ಹೇಳಿದ್ರಾ ಬೇಡ ಐವತ್ತು ತೊಂಬತ್ತು ಮುಗೀತು ಅರವತ್ತನೇ ಗಂಡು ಈಗ ಬೇಡ ಬೇಡ ಅದು ಯಾಕೆ ಬೇಡ ಅನ್ನೋದು ಮಜಾ ಇದೆ ಯಾಕೆ ಬೇಡ ಅಂತ ಅಂತೇಳಿ ಒಂದು ಬ್ರೇಕ್ ತೆಕ್ಕೊಳ್ಳುವ ಅದ್ರ ಮೊದಲು ನಾನು ಅವರತ್ರ ಸ್ವಲ್ಪ ಖಾಸಗಿಯಾಗಿ ಮಾತಾಡ್ತೀನಿ ಯಾ ನೀವು ನಾಯಿಗೆ ಮಾಡಿ ಆಯ್ತು ಹ್ಞೂ ಮೇಡಮ್ ಈಗ ಅವಿನಾಶ್ನವ್ರು ತುಂಬ ಮಾತಾಡ್ತಾರೆ ಮೈಕ್ನಲ್ಲಿ ಮಾತಾಡ್ತಾರೆ ನಿರೂಪಕರಾಗಿ ಮಾತಾಡ್ತಾರೆ ಉದ್ಘೋಷರಾಗಿ ಮಾತನಾಡ್ತಾರೆ ಜಡ್ಜಾಗಿ ಮಾತನಾಡ್ತಾರೆ ಗೈಡ್ ಆಗಿ ಮಾತನಾಡ್ತಾರೆ ಬಹುಶಃ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಮುಟ್ಟದ ವಿಷಯ ಇಲ್ಲ ಮನೇಲಿ ಯಾರು ಜಾಸ್ತಿ ಮಾತನಾಡೋದು ಅವರೇ ಮಾತಾಡ್ತಾರೆ ನಾರ್ಮಲಿ ಹೆಂಗಸರು ಮಾತಾಡ್ತಾರಲ್ಲ ನಿಮಗಿಂತ ಜಾಸ್ತಿ ಅವರೇ ಸರಿ ಫ್ರೀ ಇದ್ದಾಗ ಅವರೆಂತ ಮಾಡ್ತಾರೆ ಫ್ರೀ ಅಂತ ಅವ್ರ ಎಂತ ಈ ಕಾನ್ಸೆಪ್ಟೇ ಇಲ್ಲ ಅವರದ್ದು ಯಾವಾಗ್ಲೂ ಅಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ ಮೊಬೈಲಲ್ಲಿ ಮೆಸೇಜ್ ಮಾಡುದು ಇಡೀ ದಿವಸ ಕೆಲಸ ಮಾಡ್ತಾರೆ ಫ್ರೀ ಅಂತ ಹೇಳಿದ್ರೆ ಅವ್ರು ನಾನು ಹೇಳ್ತೇನೆ ಸ್ವಲ್ಪ ಟೈಮ್ ತೆಗೀರಿ ಅಂತ ಹೇಳಿದ್ರೆ ಅವಾಗ ಫ್ರೀ ಆಗಿರ್ತಾರೆ ಯಾವ್ದಕ್ಕೆ ತೆಗಿರಿ ಅಂತ ಹೇಳ್ತೀರಿ ನೀವು ಮಾತಾಡ್ಲಿಕ್ಕೆ ನಮಗೆ ಬೆಳಗ್ಗೆ ಸಂಜೆ ಏನೇನ್ ಮಾಡಿದ್ರು ಅಂತ ಒಂದು ವರದಿ ಮಾಡ್ತೇವೆ ನಾವು ನಾ ಹೀಗೆ ಮಾಡಿದೆ ಬೆಳಿಗ್ಗೆ ಸ್ಕೂಲಿಗೆ ಹೋದೆ ಹೀಗಾಯ್ತು ಎಲ್ಲ ಹೇಳ್ತೇನೆ ಅವ್ರು ಹಾಗೆ ಇವತ್ತು ಬೆಳಗ್ಗೆಯಿಂದ ಏನೇನ್ ಮಾಡಿದೆ ಎಲ್ಲ ಅವರು ಅವ್ರು ಹೇಳ್ತಾರೆ ಅವರಷ್ಟು ಕೆಲಸ ಮಾಡುತ್ತಿರುವಾಗ ನೀವು ಏನಾದ್ರು ಹೋಗಿ ಅದು ಬಂದ್ ಮಾಡಿ ಸಾಕು ಅಂತ ಹೇಳುವಾಗ ಸಿಟ್ಟು ಬರ್ತದ ಇಲ್ಲ 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 ಹಾಗೇನಿಲ್ಲ ನಾನು ನನ್ನ ಪಾಡಿಗೆ ಪಾಡಿಗೆ ಅವರ ಬರ್ತದೆ ಈಗ ಮದುವೆಯಾಗಿ ಆರು ವರ್ಷ ಆಯ್ತು ನೆಂಟರು ಅವರು ಇವರು ನೇಬರ್ಸ್ ಟೀಚರ್ಸ್ ಕೊಲೀಗ್ಸ್ ಏನಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಉತ್ತರ ಹೇಗ್ ಕೊಡ್ತೀರಿ ಏನ್ ಉತ್ತರ ಆಗ್ತಾರೆ ನಮ್ಗೆ ಅದು ಹಾಗೆ ಅಂಥದ್ದೇನು ಮಕ್ಕಳ ಬಗ್ಗೆ ಅಷ್ಟು ತೀರಾ ಇದಿಲ್ಲ ಒಂದ್ ಆಗ್ಬೇಕಂತ ಉಂಟು ನಮ್ಗೆ ಬಟ್ ತೀರಾ ಈಗ ಮಕ್ಳು ಬೇಕು ಅಂತಕೊಂಡು ಅಲ್ಲಿ ಇಲ್ಲಿ ಹೋಗೋದು ಆ ಡಾಕ್ಟರ್ ಹತ್ರ ಈ ಡಾಕ್ಟರ್ ಹತ್ರ ಹೋಗೋದು ಅಂತದ್ದು ಏನಿಲ್ಲ ಆಗ್ತದೆ ಸಮಯಕ್ಕೆ ತಕ್ಕಂಗೆ ಅದ ಟೈಮ್ ಬಂದವಾಗೆ ಆಗ್ತದೆ ಅಂದ್ರೆ ನಮ್ಮಿಬ್ ಏನಿಲ್ಲ ಅದೇ ಅದು ಹೊರಗಡೆವರಿಂದ ಜಾಸ್ತಿ ಬರುದಿಲ್ಲ ನನ್ನ ಅತ್ತೆ ಮಾವನಿಗೂ ಅಂತದ್ದು ಏನಿಲ್ಲ ನನ್ನ ತಾಯಿಗೂ ಸಹ ಅಂತದ್ದು ಯಾವುದೇ ರೀತಿ ಇಲ್ಲ ಒಂದ್ ಬೇಕಂತ ಉಂಟು ಆಗ್ಲಿ ಅಂತ ಹೇಳಿ ಉಂಟು ಈಗ ನಿಮ್ಮ ಮನೆ ಸಿರ್ಸಿಯಲ್ಲಿ ಇವರ ಮನೆ ಉಡುಪಿಯಲ್ಲಿ ನೀವು ಒಬ್ಬರೇ ಮಗಳು ಯಾವಾಗ್ಲಲ್ಲಿ ಹೋಗುವ ಹಾಗೆ ಹೇಳುವಾಗ ಏನಾದರೂ ನೆಪ ಕೊಡ್ತಾರ ನೀನ್ ಹೋಗು ಮತ್ತೆ ನೋಡ್ತೇನೆ ಅವ್ರಿಗೆ ಟೈಮ್ ಸಿಗೋದಿಲ್ಲ ನನ್ನ ಟೈಮಿಗೆ ಅವ್ರ ಟೈಮಿಗೆ ಅಡ್ಜಸ್ಟ್ ಆಗುದಿಲ್ಲ ಏಪ್ರಿಲ್ ಮೇದಲ್ಲಿ ನನಗೆ ರಜೆ ಇವರಿಗೆ ಆ ಟೈಮ್ ಅಲ್ಲಿ ಬಿಜಿ ಇರ್ತಾರೆ ಇವರಿಗೆ ಫಂಕ್ಷನ್ ಅದು ಇದು ಪ್ರೋಗ್ರಾಮ್ ಅಂತ ಕೊಂಡು ಶೂಟಿಂಗ್ ಅಂತಕೊಂಡು ಇವರು ಬಿಸಿ ಇರ್ತಾರೆ ಆ ಟೈಮಲ್ಲಿ ಟೈಮ್ ತೆಗೆದಾಗುದು ಆಗೋದಿಲ್ಲ ಈ ಸತಿ ಜೂನ್ದಲ್ಲಿ ಇಬ್ರು ಟೈಮ್ ತೆಗೆದು ಹೋಗಿ ಬಂದಿದ್ದೇವೆ ರಜೆ ತಗೊಂಡ್ರು ಆ ಹೌದು ಎರಡು ದಿವಸದ ರಜೆ ತಗೊಂಡ್ರು ಅವರು ಒಂದು ಕಾರ್ಯಕ್ರಮಕ್ಕೆ ಹಾಕಿದಂತ ಡ್ರೆಸ್ ಅನ್ನು ಇನ್ನೊಂದು ಕಾರ್ಯಕ್ರಮದಲ್ಲಿ ಒಂದು ಬೇರೆ ಡಿಸೈನ್ ಇರುತ್ತೆ ಕಲರ್ ಸೇಮ್ ಇರಬಹುದು ಅದು ಸಿಲೆಕ್ಷನ್ಸ್ ಎಲ್ಲ ಯಾರು ನೀವು ಮಾಡೋದು ಅವರು ಮಾಡುದು ಹಾಗಲ್ಲ ಅವರೇ ಮಾಡ್ತಾರೆ ಎಲ್ಲ ಡ್ರೆಸ್ ಸೆಲೆಕ್ಷನ್ ಕೆಲವೊಂದ್ ಸತಿ ಕಲರ್ ಬಗ್ಗೆ ಕೇಳ್ತಾರೆ ಈ ಪ್ಯಾಂಟಿಗ್ ಈ ಕಲರ್ ಹಾಕಿದ್ರೆ ಒಳ್ಳೇದಾ ಅಂತ ಕೇಳ್ತಾರೆ ಒಂದೊಂದ್ ಸರ್ತಿ ಅಪ್ ಅದು ಮ್ಯಾಚಿಂಗ್ ಅಂತ ಹೇಳ್ತಾ ನಾನು ಡಾರ್ಕ್ ಪ್ಯಾಂಟಿಗೆ ಲೈಟ್ ಕಲರ್ ಶರ್ಟ್ ಹಾಕ್ಬೇಕು ಆಮೇಲೆ ಲೈಟ್ ಪ್ಯಾಂಟಿಗೆ ಡಾರ್ಕ್ ಕಲರ್ ಶರ್ಟ್ ಹಾಕ್ಬೇಕು ಅಂತ ಹೇಳ್ತಾ ಒಂದೊಂದ್ ಸರ್ತಿ ಕೇಳ್ತಾರೆ ಎಲ್ಲ ಟೈಮ್ ಕೇಳೋದಿಲ್ಲ ಹ್ಮ್ ಸರಿ ಈಗ ಅವರ ಭಾಷೆಗೂ ನಿಮ್ಮ ಭಾಷೆಗೂ ತುಂಬಾ ವ್ಯತ್ಯಾಸ ಇದೆಯಾ ಹೌದು ಸ್ವಲ್ಪ ತುಂಬಾ ವ್ಯತ್ಯಾಸ ಇದೆ ಈಗ ನಮ್ದು ಮಾತು ಸೇಮ್ ಆಗಿದೆ ಈಗ ಉತ್ತರ ಕನ್ನಡ ಶಾಲೆಯಲ್ಲಿ ನಿಮ್ಮ ಪತಿಯನ್ನು ಕರಿಯುದು ಹೇಗೆ ಕೊಂಕಣಿಯಲ್ಲಿ ಗೌ ಹೇಗೆ ಕರೆಯೋದು ಈಗ ಈಗ ಅವಿನಾಶ್ ಗೌ ನಿಮ್ದು ಗೌ ಗವರ್ಮೆಂಟ್ ಕರೀರಿ ಅವ್ರಿಗೆ ಹೇಗೆ ಕರಿತೀರಿ ಅವಿನಾಶ್ ಮೆಲ್ಲ ಕರೆದ್ರೆ ಅವಿನಾಶ್ ಹಂಗೆ ಅವಿನಾಶ್ ಐಕಲಚುವೆ ಅಂತ ಹೇಳಿದ ತಕ್ಷಣ ಅತಿರಾಯ್ ಓಡೋಡು ಬಂದಿದ್ದಾರೆ ಆತ್ಮೀಯ ವೀಕ್ಷಕರೇ ತಾವು ವೀಕ್ಷಿಸ್ತಾ ಇದ್ದೀರಿ ಈ ಬಂದನ ಬಾಳ ದೋಣಿಯಲ್ಲಿ ನೆನಪು ಈ ಬಾಳ ದೋಣಿಯ ನೆನಪಿನ ಪಯಣಗಳನ್ನು ಇಬ್ಬರು ದಂಪತಿಗಳು ಭಾಳ ಸ್ವಾರಸ್ಯಕರವಾಗಿ ಆರು ವರ್ಷಗಳ ತಮ್ಮ ಒಡನಾಟವನ್ನು ನಮ್ಮ ನನಗೆ ಹಂಚ್ತಾ ಇದ್ದಾರೆ ಸಮಯ ಕಳೆದದ್ದೇ ಗೊತ್ತಿಲ್ಲ ಈ ಕಾರ್ಯಕ್ರಮದಲ್ಲೂ ಸಣ್ಣ ವಿರಾಮದ ಹೊತ್ತಾಗಿದೆ ವಿರಾಮ ನಂತರ ಈ ಬಂಧನ ಕಾರ್ಯಕ್ರಮ ಮುಂದುವರಿತದೆ Leather sofas, fabric sofas, wooden sofas, center tables, hydraulic beds, wardrobes, dressing tables, dining sets, crockery units, bar cabinets, office tables, office chairs, bookshelves, outdoor sets, home decors and All collection from Royal Oak. Just a click away. International furniture, unbeatable price. Visit a Royal Oak store today. Yadvi, what mm. I ನಿನ್ನೆ ದೋಸೆ ಇಟ್ಟೆ ರುಬ್ಬಿಲ್ಲ ಬೇರೆ ಏನಾದ್ರೂ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಜ್ ಅಲ್ಲಿ ಈಗಿನ ಬಿಸಿ ಲೈಫ್ ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚು ಗ್ಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್ ರಾಯಲ್ ಆಕ್ ಫರ್ನಿಚರ್ಸ್ ಉಡುಪಿ ಅರ್ಪಿಸುವ ಈ ಬಂಧನ ಈ ಕಾರ್ಯಕ್ರಮಕ್ಕೆ ವಿರಾಮಂತರ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ನಮ್ಮದಿದ್ದಾರೆ ಅವಿನಾಶ್ ಅಕ್ಷತಾ ದಂಪತಿಗಳು ಸರ್ ನಿಮಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ ಯಾಕಂದರೆ ನೀವು ತುಂಬ ಬ್ಯುಸಿಯಲ್ಲಲ್ಲಿ ಫೋನೆಲ್ಲ ಬರ್ತದಲ್ಲ ಕರೆಕ್ಟ್ ಸೊ ನಾವು ಸ್ವಲ್ಪ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಒಟ್ಟಿಗೆ ಮಾತನಾಡುವ ಅವ್ರದ್ದು ಶಿರ್ ಶಿರ್ಸಿ ನಮಗೆ ಶಿರ್ವ ಹೀಗೆ ಸುಖ ಕಷ್ಟ ಮಾತಾಡ್ತೀವಿ ಕರೆಕ್ಟ್ ಒಳ್ಳೆ ಮಂಗ ಮಾಡ್ತೀವಿ ಸರ್ ಅವರಿಗೆ ಕೇಳಿದ ಪ್ರಶ್ನೆಗಳನ್ನೇ ನಿಮ್ ಕೇಳ್ತೇನೆ ಅಷ್ಟೇ ಮೊದಲ ಪ್ರಶ್ನೆ ಹೆಚ್ಚು ಮಾತನಾಡುವವರು ಯಾರು ಮಾತನಾಡೋದು ಇಬ್ರು ಇರ್ಬೋದು ಹ್ಮ್ ಇರ್ಬಹುದಲ್ಲ ಇಬ್ರು ಒಂದು ಅವರು ಇಲ್ಲದ್ರು ನೀವು ಇಲ್ಲ ಇಬ್ರು ಇಬ್ರು ಅಂದ್ರೆ ನೀವು ಎಷ್ಟು ಮಾತಾಡ್ತೀರಾ ಅಷ್ಟೇ ಅವರು ಮಾತಾಡ್ತಾರೆ ಹೌದೌದು ತುಂಬಾ ಕಾನ್ವರ್ಸೇಷನ್ ಉಲೋಯಾ ಅಂತ ಹೇಳಿ ಅದೇ ಅಮ್ಮಿ ಜವಣ್ ಕೋರಿಯಾ ಅಮ್ಮಿ ಬಾಯರ್ ವಚ ಅದಿಲ್ಲ ಅಂತ ಅಲ್ಲ ಅದು ಹೇಳ್ತೇವಲ್ಲ ಅದೇ ಇದು ಕೇಳಿದಿರ ನೀವು ಬೈಸ್ ಅಮ್ಮಿ ಉಲೋಯ ಅಂತ ಸೊ ಕೇಳಿ ನೀವ್ ಬೇಕಿದ್ರೆ ಹಾಗೆ ಇಡೀ ದಿವಸ ಟೀಚರ್ ಆಗಿ ಕ್ಲಾಸ್ ನಲ್ಲಿ ಮಾತಾಡಿ ಮಾತನಾಡಿ ಮಾತನಾಡಿ ನನಗೆ ಸಾಕಾಯ್ತು ಮರ ಒಂದ್ ಸುಮ್ನೆ ಅಂತ ಅದೇನು ಬರೋಲ್ಲ ಇಲ್ಲ ಆತರ ಯಾಕಂದ್ರೆ ನೀವು ಚಿನ್ನದ ಬಗ್ಗೆ ಮಾತಾಡೋದಿಲ್ಲ ಇಲ್ಲ ಇಲ್ಲ ಆ ಇದು ಸೇಲ್ಸ್ ಬಿದ್ದಿದೆ ಅಲ್ಲಿ ಇಲ್ಲ ಇಲ್ಲ ಅದೆಲ್ಲ ನಾವು ಸತ್ಯ ಸ್ಟೋರ್ಸ್ ನಲ್ಲಿ ಅಂತ ಹೇಳಿ ಅದು ಮಾತನಾಡುದಿಲ್ಲ ಆದ್ರೆ ಸತ್ಯ ಬಗ್ಗೆ ನಮ್ಗೆ ಭಾರಿ ಪ್ರೀತಿ ಹೊಸ ಚಪ್ಪಲ್ ಬಂದಿದೆ ಅದು ಮಾತನಾಡುದಿಲ್ಲ ನಿಮ್ದು ಚಿಂತನೆ ಬೇರೆ ಅದು ಟ್ಯಾಲಿ ಆಗತ್ತಾ ಟ್ಯಾಲಿ ಈಗ ಆಗ್ತಾ ಇದೆ ತುಂಬಾ ವರ್ಷದಿಂದ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಅವರಿಗೆ ತುಂಬಾ ಅಂದ್ರೆ ಇದೇನಪ್ಪಾ ಅಂತ ವಿಚಿತ್ರ ಅನ್ಸಿದ್ರು ಇರಬಹುದು ಬಟ್ ಐತಿಂಕ್ ನಾವು ಶೀ ಈಸ್ ಓಕೆ ವಿತ್ ದಟ್ ಎಸ್ ನೀವು ಫ್ರೀ ಇರುವಾಗ ಎಂತ ಮಾಡ್ತೀರಿ ನಾವು ಫ್ರೀ ಅಲ್ಲಿ ಸರ್ ನಮ್ಮ ಫ್ರೀಯೇ ಇಲ್ಲ ನಾವು ಹೋಗ್ತಾ ಇರೋದು ಏನಾದರೂ ಮಾಡ್ತಾ ಇರೋದಲ್ಲ ಫ್ರೀ ಇದ್ದಾಗ ಸುಮ್ಮನೆ ಕೂತ್ಕೊಳ್ಳು ಮಳೆ ಅಷ್ಟೇ ಅಲ್ಲ ನೀವು ನಿಮ್ಮ ಅಷ್ಟಕ್ಕೆ ಕೆಲಸ ಮಾಡ್ತಿರೋ ಅವ್ರಿಗೂ ಬಂದು ಚೊರೆ ಮಾಡ್ತಾ ಇಲ್ವಾ ಎಂತ ಮರಿದು ಬಂದ್ ಮಾಡಿ ಇಲ್ಲ ಇಲ್ಲ ನೋ ನೋನು ಇಂಡು ದಾಟ್ ಅದು ಯಾವತ್ತು ಮಾಡಲೇ ಇಲ್ಲ ನನ್ನ ಪ್ರಕಾರ ಸರಿ ಅವಿನಾಶ್ ಮದುವೆಯಾಗಿ ಆರು ವರ್ಷ ಆಯಿತು ನಿಮ್ಗೆ ಗೊತ್ತಿದೆ ನೀವೆಲ್ಲ ಸೋಷಲ್ ಓಪನ್ ಆದ್ರೆ ನಿಮ್ಮ ಸಮಾಜ ಇದೆ ನಿಮ್ಮ ಸಮುದಾಯ ಇದೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಬೇಡ ಬೇಡ ಅವಿನಾಶ್ ಹೇಗಿದೆಯಾ ಅದಕ್ಕೆ ಕೇಳುದಿಲ್ಲ ಏನ ಇನ್ನೂ ಕೂಡ ಮಕ್ಕಳಾಗಿಲ್ಲ ಪ್ರಶ್ನೆ ಪ್ರಶ್ನೆ ಬಂದಾಗ ನಿಮ್ಮ ಇಮಿಡಿಯೇಟ್ ರಿಯಾಕ್ಷನ್ ಏನು ಅದು ನನ್ನ ಅವ್ರಿಗೆ ಕೇಳಿ ಅವ್ರು ಕೇಳಿ ಆಗಿದೆ ಕೇಳಿ ನನ್ನ ಇಮಿಡಿಯೇಟ್ ರಿಯಾಕ್ಷನ್ ಇಲ್ಲ ಆಗಿಲ್ಲ ಅಂತ ಮುಂದೆ ಆಗ್ಬಹುದು ಅಂತ ಹಾಗೆ ಅದು ಸಹಜವಾದಂತ ಸಾಮಾಜಿಕ ಪ್ರಶ್ನೆ ನಮ್ಮದೇ ಒಂದು ಅಂತ ಬೇರೆ ಇರುತ್ತಲ್ಲ ಆ ಬದುಕಲ್ಲಿ ಆ ಯಾರಾ ಪ್ರಶ್ನೆ ಕೇಳ್ತಾರೆ ಅವರ ಎಂಟ್ರೆನ್ಸ್ ಇರಲ್ಲ ಅಲ್ಲ ಅವ್ರ ಬರೋದಕ್ಕೂ ಬಯಸಲ್ಲ ಅಲ್ಲ ಮತ್ತೆ ನನ್ನ ಬದುಕು ಅವ್ರದ್ದಲ್ಲ ಅವ್ರ ಬದುಕು ನಂದಲ್ಲ ಅಲ್ವಾ ಸೊ ನಂದು ಬೇರೆದೇ ಸ್ಕ್ರಿಪ್ಟ್ ಇದೆ ಅದು ಡೆಸ್ಟಿನಿ ಡಿಸೈಡ್ ಮಾಡುತ್ತೆ ಆಗ ಬಂದಾಗ ಸ್ವೀಕಾರ ಮಾಡೋದು ಸೊ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು ಅಷ್ಟೇ ಮತ್ತೆ ಮನುಷ್ಯರಾಗಿ ನಮ್ಮ ಕೆಲಸವನ್ನ ನಾವು ಮಾಡಬಹುದು ಇನ್ನುಳದಂತೆ ಎಲ್ಲವೂ ದೆವಾಲಿಚ್ಛೆ ಇತ್ಲೇ ಸಿಂಪಲ್ ಮತ್ತೆ ಕಗ್ಗದಲ್ಲಿ ಕೂಡ ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಅಂತ ನಾವು ನೀವು ಕೆ ಎಸ್ ಆರ್ ಟಿ ಸಿ ಪ್ರತಿದಿನ ನೋಡಿಲ್ವಾ ನಾನು ಪ್ರತಿ ದಿನ ಪ್ರತಿಕ್ಷಣ ಇರುವ ಭಾಗ್ಯವನ್ನು ಬಿಡ್ತೇವೆ ಅವರು ನನ್ನ ಜೊತೆಗಿದ್ದಾರೆ ನಾನು ಪ್ರೀತಿಯಿಂದ ಅವ್ರ ಜೊತೆ ಮಾತಾಡ್ಬೇಕನ್ನೋ ಕಾನ್ಸೆಪ್ಟೇ ಇಲ್ಲ ರಾತ್ರಿ ಒಂಬತ್ತು ಗಂಟೆಗೆ ನಂಗೆ ಪಾರ್ಟಿ ಮಾಡ್ಬೇಕು ಅನ್ನೋದೇ ತಲೆಯಲ್ಲಿ ಸೊ ಈಗಿನ ಮೂಮೆಂಟ್ ಹೋಗ್ತವೆ ಅಷ್ಟೇ ಸೊ ಕೊನೆಯ ಪ್ರಶ್ನೆ ನೀವು ಬಾರಿ ಹೆಸರಾಂತ ಕಾರ್ಯ ನಿರೂಪಕರು ಬೇರೆ ಬೇರೆ ಕಾರ್ಯಗಳು ಇರ್ತವೆ ಸಾಮಾಜಿಕ ವೇದಿಕೆಯದ್ದು ಸಾರ್ವಜನಿಕ ಎಲ್ಲ ನಿಮ್ಮ ಒಂದು ಡ್ರೆಸ್ ಇನ್ನೊಂದು ಡ್ರೆಸ್ಗಳಲ್ಲಿ ಎಲ್ಲಿಯೂ ಕೂಡ ನಾನು ನೋಡಿದ್ದಿಲ್ಲ ಆ ಸಿಲೆಕ್ಷನ್ ಯಾರು ನೀವೇ ಮಾಡ್ತೀರಾ ಅವ್ರು ಏನಾದರೂ ಹೆಲ್ಪ್ ಮಾಡ್ತಾರೆ ಹೆಚ್ಚಾಗಿ ನಾನು ಮಾಡ್ತೇನೆ ಬಟ್ ಕೆಲವು ಸಲ ಅಕ್ಷತಾತ್ರ ಕೇಳಿದೆ ಇದು ಓಕೆ ಅದು ಓಕೆ ಹೀಗೆ ಕೇಳ್ತೇನೆ ಕೆಲವು ಸಲ ಹ್ಞೂ 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 ಸೊ ನೈಂಟಿ ಫೈವ್ ಪರ್ಸೆಂಟ್ ಯಾ ಪಾಸ ಡಿಸ್ಟಿಂಕ್ಷನ್ ಫೈವ್ ಪರ್ಸೆಂಟ್ ಅವ್ರು ಮಾತ್ರ ಹೇಳಿದ್ರು ನಾನ್ ತುಂಬಾ ಮಾತನಾಡುದು ಅಂತ ಹೇಳಿದ್ರು ನೀವು ಇಬ್ರು ಅಂತ ಹೇಳಿದಿರಿ ಸರಿ ಇದು ಸುಮ್ಮನೆ ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಹೇಳಿ ಯಾಕಂದ್ರೆ ಸೇಮ್ ಪ್ರಶ್ನೆ ಅವರಿಗೂ ಕೂಡ ಕೇಳುದು ನಿಮ್ಗೂ ಕೂಡ ಕೇಳುದು ಏನು ಉತ್ತರಗಳು ಬರ್ತವೆ ಅಂತ ಹೇಳಿ ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಹೇಳಿ ಸೊ ಪ್ರತಿ ದಿವಸ ಇಡ್ ಫಸ್ಟ್ ಮ್ಯಾರೇಜ್ ಡೇ ಅಂತ ಹೇಳ್ತಾರೆ ಪ್ರತಿ ದಿವಸ ನಾವು ಕಲಿದಷ್ಟು ಕಲಿತಷ್ಟು ಅನ್ಯೋನ್ಯವಾಗಿ ಇರುವಷ್ಟು ಇರುತ್ತೆ ಸೊ ಇಬ್ಬರ ನಡುವೆ ಮೂರನೇ ಅವರು ಒಂದು ಹುಳಿ ಹಿಂಡುವ ಕೆಲಸವನ್ನು ಮಾಡ್ತಾರೆ ನನ್ನ ಪ್ರಕಾರ ಇವತ್ತಿನ ದಿನದವರೆಗೆ ಅಂತ ಹುಳಿ ಹಿಂಡಿದ ಅನುಭವ ನನಗಂತೂ ಆಗಲಿಲ್ಲ ಅದು ಅವ್ರು ಹೇಳಬೇಕು ನಿಮ್ಮ ಮೊಬೈಲ್ ಪಾಸ್ವರ್ಡ್ ಅವ್ರ ಹತ್ರ ಇದೆಯಾ ಇದೆ ನಿಮ್ಮದು ಇದೆ ಇದೆ ಓಪನ್ ಮೊಬೈಲ್ ಇಟ್ಟು ಎಲ್ಲಿ ಹಾಂ ಸೊ ಇನ್ನೊಬ್ಬರು ಕಿವಿ ಕೊಡುವಂತದ್ದು ಎಷ್ಟು ಅವಶ್ಯಕ ಇದೆ ದಂಪತಿಗಳಾಗಿ ಸಾರಿ ಅರ್ಥ ಆಗಿಲ್ಲ ಸರ್ ಈಗ ನೀವು ಇಬ್ರು ಇದ್ದೀರಿ ಅವರ ಬಗ್ಗೆ ಏನೂ ಇಲ್ಲ ಸಲದ ನಾನು ಹೇಳ್ತೇನೆ ನಿಮಗೆ ನನ್ನ ಆ ಕಡೆ ಶಾಲೆ ಕಡೆಗೆ ಹೊರಟಿದ್ದೆ ಹೀಗೆ ಹಾಗೆ ಅಂತ ಹೇಳಿ ಸೊ ಹಾಗೆ ಒಂದು ವೇಳೆ ಹೇಳುವವರು ಇದ್ರೆ ನೀವು ದಂಪತಿಗಳಾಗಿ ಕೆಲಸ ಏನು ಅಂತ ಹೇಳಿ ನಾನು ನೀವ್ ಎಷ್ಟೇ ನನ್ನ ಕ್ಲೋಸ್ ಅಂತ ಇಟ್ಕೊಳ್ಳಿ ನನ್ನ ವೈಫ್ ಬಗ್ಗೆ ನೀವ್ ಎಷ್ಟೇ ಕೆಟ್ಟದಾಗಿ ಹೇಳಿದ್ರು ಕೂಡ ನಾನು ಇವತ್ತು ನೈಟ್ ಹೋಗಿ ರೂಮ್ ಒಳಗೆ ಕೂತ್ಕೊಂಡು ಅಕ್ಷತಾ ಜೊತೆ ಮಾತಾಡ್ತೇನೆ ಒಂದು ನೀಟಾಗಿ ಮಾತಾಡಿ ಅಂತ ತಿಳ್ಕೊಳ್ತೇನೆ ಬಿಕಾಸ್ ನಿಮ್ಗಿಂತ ಜಾಸ್ತಿ ನಾನ್ ಅಲ್ವಾ ಅವಳ ಜೊತೆ ಸಂಸಾರ ಮಾಡೋದು ಕರೆಕ್ಟ್ ಸೊ ನಾನು ಕೂತು ಮಾತಾಡ್ಕೊಂಡು ಅದೇ ನನ್ನ ಪ್ರಶ್ನೆ ತರ್ಡ್ ಪರ್ಸನ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಪರ್ಸನ್ ಇಂಪಾರ್ಟೆನ್ಸ್ ಇಲ್ಲ ಇಲ್ಲ ಎಂಟ್ರಿ ಇಲ್ಲ ಮತ್ತೆ ನಾನು ಯಾವತ್ ಇತ್ತು ಹೇಳೋದು ಅಕ್ಷತ ಏನ ಐದ್ರು ನಾನದು ನಿಮ್ಮ ನಿಮ್ಮ ಇಬ್ರ ಅಲ್ವಾ ನಾಲ್ಕು ಗೋಡೆ ಒಳಗೆ ಕ್ಲೋಸ್ ಅದು ಹೊರಗೆ ನಾವು ತಗೊಂಡು ಹೋಗೋದೇ ಇಲ್ಲ ನಾವು ಏನಿದ್ರು ಕೂತು ಮಾತಾಡ್ತೇವೆ ಅವ್ರು ಡೈಲಿ ಕೇಳ್ತಾರಂತೆ ಇವತ್ತು ಏನಾಯ್ತು ಇವತ್ತು ಏನು ಹೌದು ಅದೊಂದು ಟೈಮ್ ಟೇಬಲ್ ಹೌದು ಹೌದು ಓಕೆ ಸರಿ ಸರ್ ನೀವು ಏನು ಕಾನ್ಸೆಪ್ಟ್ ಮಾಡ್ತೀರಿ ಅದೆಲ್ಲ ಸೂಪರ್ ಹಿಟ್ ಆಗುತ್ತೆ ನೀವು ಸಣ್ಣದಾಗಿ ಪ್ರಾರಂಭ ಮಾಡ್ತೀರಿ ನಿಮ್ಮದೇ ಒಂದು ಫ್ರೆಂಡ್ ಸರ್ಕಲ್ನೊಂದಿಗೆ ಅದಕ್ಕೊಂದು ಸ್ಪಾರ್ಕ್ ಬಂದು ಬಹುಶಃ ಈ ನಡಿಗೆ ಒಂದು ಹಳತ ಚಪ್ಪಲಿ ಇದು ಸಂಗ್ರಹ ಮಾಡುವಂಥದ್ದು ಅದು ಅಷ್ಟು ವಿಸ್ತಾರಕ್ಕೆ ಹೋಗುತ್ತೆ ರಾಷ್ಟ್ರಮಟ್ಟಕ್ಕೆ ತನಕ ಹೋಗುತ್ತೆ ಅದು ಕಾನ್ಸೆಪ್ಟ್ ಎಲ್ಲ ಕಡೆಯಲ್ಲಿ ಬ ಬರುತ್ತೆ ಅದಕ್ಕೆ ಒಂದು ಕ್ಯಾಚಿ ಟ್ಯಾಗ್ಲೈನ್ ನೀವೇ ಮಾಡ್ತೀರಿ ಫೋಟೋವನ್ನು ನೀವೇ ಮಾಡ್ತೀರಿ ಇದು ಎಲ್ಲಿಂದರಪ್ಪ ಹೊಳಿತದೆ ಯಾರೊಟ್ಟಿಗೆ ಡಿಸ್ಕಸ್ ನೀವು ಇಲ್ಲ ತುಂಬಾ ಜನ ಈ ಪ್ರಶ್ನೆ ನನ್ಗೆ ಕೇಳ್ತಾರೆ ಬಟ್ ಅದು ನನಗೆ ದೇವರದ್ದು ದಯೆ ಅಂತ ನಾನು ಹೇಳಬಹುದು ಅಷ್ಟೇ ಆ ಏನು ತುಂಬ ಇಂಟೆನ್ಸ್ ಆಗಿ ನಾನು ಬದುಕನ್ನು ಬದುಕೋ ರೀತಿ ಇರಬಹುದು ನನಗೆ ನಂಗೆ ದೇವ್ರ ದಯೆ ಬಿಟ್ರೆ ಮನುಷ್ಯನ ಇಲ್ಲಿ ಏನೂ ಇಲ್ಲ ನಿಮಗೆ ಅಕ್ಷರದ್ದು ಅವ್ರಿಗೆ ಅರ್ಥ ಇದು ಆಗತ್ತಾ ಎಲ್ಲ ಮಳರಿ ತಿಕ್ಕ ಮಳೆ ಸ್ಟಾರ್ಟಿಂಗ್ ಅಂತ ಇಬ್ಬರು ವಿಚಿತ್ರ ದಿಸ್ತಾ ಶಿಲ್ಕಿ ಮೋಣು ಓ ಸಾರಿ ನಾ ಕೊಂಕಣಿಗೆ ಬಂದೆ ತೊಂದರೆ ಬಟ್ ಈಗ ಶೀಸ್ ನೌ ಯೂಸ್ ಟು ಆಲ್ ದಟ್ ಬಿಕಾಸ್ ಅಂದ್ರೆ ಆಕೆ ನನ್ನ ಜೊತೆಗೆ ಇರ್ತಾಳಲ್ಲ ಎಲ್ಲದ್ರಲ್ಲಿ ಹಾಗೆ ಅಲ್ಲ ನೀವೊಂದು ಮನೆಗೊಂದು ಮರ ಅಂತ ಕಾನ್ಸೆಪ್ಟ್ ಮಾಡ್ತೀರಿ ಮತ್ತೆ ಒಂದು ಐದು ವರ್ಷಗಳ ನಂತರ ಆ ಮರ ಹೇಗಿದೆ ಅಂತೇಳಿ ತೋರಿಸ್ತೀರಿ ಇದು ಯಾರು ಯೋಚನೆ ಮಾಡಿಲ್ಲ ಸರ್ ಈಗ ವನಮೋತ್ಸವಕ್ಕೆ ಈಗ ವನಮೋಸದ ಸೀಸನ್ ಇಡೀ ಜುಲೈ ತಿಂಗಳದು ಆಗಸ್ಟ್ವರೆಗೆ ಮುಂದುವರಿತದೆ ವರೆಗೆ ಅದು ಪೇಪರ್ನಲ್ಲಿ ಬರುತ್ತೋ ಅಷ್ಟುವರೆಗೆ ಮುಂದುವರಿತದೆ ಆ ಗೆಸ್ಟಾಗಿ ಬಂದವ ನಾನು ನೆಟ್ಟಂತಹ ಗಿಡ ಹೇಗಿದೆ ಅಂತೇಳಿ ಒಂದು ಫೋನ್ ಮಾಡಿ ವಾಪಸ್ ಆ ಸಂಸ್ಥೆಗೆ ಕೇಳಿದ್ದರೆ ಎಷ್ಟು ಮರ ಇರ್ತಿತ್ತು ಏನು ನೀವು ಆ ಮರ ನೆಟ್ಟದು ಮಾತ್ರ ಅಲ್ಲ ಪುನಃ ಅದನ್ನೊಂದು ಐದು ವರ್ಷ ನಂತರ ಮರ ಹೇಗಿದೆ ಯಾಕೆ ಅದರ ಗೆಲ್ಲು ಕಡಿದಿದೆ ಅಂತೇಳಿ ಒಂದು ವಿಡಿಯೋ ಮಾಡ್ತೀರಿ ಈ ಸ್ಪಂದನೆಯ ಟೈಮು ಎಲ್ಲಿ ಕೊಡ್ತೀರ ಸರ್ ಏನು ಗೊತ್ತಿಲ್ಲ ನಾನು ಅದೇ ಈ ನನಗೂ ಇದೆಲ್ಲ ಗೊತ್ತಿಲ್ಲ ತುಂಬ ಇಂಟೆನ್ಸ್ ಆಗಿ ಬದುಕುವಾಗ ಇದೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಸಿ ಐ ಎಮ್ ಎ ಫ್ರೀಲ್ಯಾನ್ಸರ್ ನಾನು ಯಾವುದೇ ಸಂಸ್ಥೆಗೆ ಫುಲ್ ಟೈಮ್ ಆಗಿ ನಾನು ನನ್ನನ್ನು ಅರ್ಪಣೆ ಮಾಡಿಕೊಂಡಿಲ್ಲ ಎಕ್ಸೆಪ್ಟ್ ಫಾರ್ ದ ಫ್ಯಾಕ್ಟ್ ಕೊರೋನಾ ಟೈಮಲ್ಲಿ ನಾನು ಉದಯವಾಣಿ ಜೊತೆ ಕೆಲಸ ಬಿಟ್ಟರೆ ಇದೆಲ್ಲ ನನ್ನ ಆಸಕ್ತಿಗಳೇ ನನ್ನ ಪ್ರೊಫೆಷನ್ ಆಗಿದೆ ಸರ್ ಮತ್ತು ನಾನು ತೀರಾ ದುಡ್ಡೇ ಮಾಡಬೇಕು ಇದ್ದಿದ್ರೆ ಖಂಡಿತ ನಾನು ದುಡ್ಡೇ ಮಾಡ್ತಿದ್ದೆ ಬೆಂಗಳೂರಿಗೆ ಹೋಗಿದ್ದಿದ್ರೆ ಖಂಡಿತವಾಗಿಯೂ ಜೈನ್ ಕೈಕಿಣಿ ಸರ್ ನನಗೆ ಎಷ್ಟು ಸಲ ಹೇಳಿದ್ದಾರೆ ಪಾಮಾರೆ ಬೆಂಗಳೂರಿಗೆ ಏನಾದರೂ ಮಾಡೋಣ ಅಂತ ಬಟ್ ನನಗೆ ಊರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗಲಿಲ್ಲ ನಾನು ದುಡ್ಡಿನ ಹಿಂದೆ ಹೋಗಿಲ್ಲ ನನ್ನ ಕೆಲಸದ ಹಿಂದೆ ನನ್ನ ಆಸಕ್ತಿಯ ಹಿಂದೆ ಅದಕ್ಕೆ ಅದರ ಹಿಂದೆ ಮಾತ್ರ ಹೋಗಿದ್ದು ನನಗೆ ಬೇಕಿರೋ ತೃಪ್ತಿ ಅಷ್ಟೇ ನಾನು ನಾನು ಯಾರನ್ನೂ ಖುಷಿ ಪಡಿಸೋದಕ್ಕೆ ನಾನು ಇಲ್ಲಿ ಇಲ್ಲ ಸೊ ನಾನು ನನ್ನ ಖುಷಿ ಪಡಬೇಕು ನಮ್ಮ ಸಂಸಾರ ಜೊತೆ ನೀಟಾಗಿರ್ಬೇಕು ನೀವು ಎಷ್ಟೇ ದೊಡ್ಡ ನಿರೂಪಕರಾದ್ರೂ ಎಷ್ಟೋ ಆದರೂ ನಿಮ್ಮ ಮನೆಗೆ ನೀವೇ ಹೀರೋ ಅಷ್ಟೇ ನಿಮ್ಮ ಮನೆ ನೀವು ಅಷ್ಟೇ ಬೇರೆ ಏನೇನಿಲ್ಲ ಮೇಡಮ್ ಇವರು ಮಾಡುವಂತ ಒಂದೊಂದು ವಿಚಾರಗಳೆಲ್ಲ ನೋಡುವಾಗ ತಮ್ಮ ಆಸಕ್ತಿಯ ಕ್ಷೇತ್ರಗಳು ಯಾವುದು ಭರತನಾಟ್ಯ ಈಗ ಅವರು ಹೇಳಿದ್ರು ತುಂಬಾ ವರ್ಕೌಟ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ಈಗ ಅಂತ ಅದು ಚಿತ್ರಕಲೆ ಆಸಕ್ತಿ ಇತ್ತು ಮುಂದುವರ್ಸಲಿಕ್ಕೆ ಆಗ್ಲಿಲ್ಲ ಈಗ ಇವರ ಹತ್ರ ಹೇಳಿ ನಾನೊಂದು ಇದಕ್ಕೆ ಒಡಿಸಿ ಡ್ಯಾನ್ಸಿಗೆ ಸೇರ್ಕೊಂಡಿದ್ದೇನೆ ಇವರ ಹತ್ರ ಕೇಳಿದ್ದೇನೆ ಭರತನಾಟ್ಯ ಕೂಚಿಪುಡಿ ಅದೆಲ್ಲ ಬಿಟ್ಟು ಒಡೆಸಿಗೆ ಅಂತ ಹೇಳಿದ್ರೆ ಈಗ ಇಲ್ಲಿ ನಂಗೆ ಭರತನಾಟ್ಯದ ಯಾರು ಸಹ ಇದು ಸಿಗ್ಲಿಲ್ಲ ಫಸ್ಟ್ ಗಡಿ ಗಡಿ ಹಾಗಲ್ಲ ನಾನು ಏನಾದ್ರು ಮಾಡೋಕಿಂತ ಮುಂಚೆ ಅವರಿಗೆ ಹೇಳ್ತೇನೆ ಇದು ಮಾಡ್ತೇನೆ ಆಯ್ತು ಮಾಡು ಅಂತ ಹೇಳ್ತಾರೆ ನನ್ನ ಆಸಕ್ತಿ ಕ್ಷೇತ್ರದಲ್ಲಿ ಅವರು ನೀನ್ ಯಾವ್ದು ಬೇಕಾದ್ರು ಮುಂದುವರಿ ಅಂತ ಹೇಳ್ತಾರೆ ನಂಗೆ ಭರತನಾಟ್ಯ ಮಾಡ್ಬೇಕಂತ ಇತ್ತು ಆದ್ರೆ ನಂಗೆ ಅದಕ್ಕಾಗ್ಲಿಲ್ಲ ನಂಗೆ ಈಗ ಮತ್ತೊಬ್ಬರು ನನ್ಗೆ ಗುರುತದವರು ಒಡಿಸ್ ಡ್ಯಾನ್ಸ್ ಮಾಡೋ ಮಾಡ್ತಾ ಇದ್ದೇನೆ ಕ್ಲಾಸ್ ಮಾಡ್ತಾ ಇದ್ದೇನೆ ಸೇರ್ಕೊಳ್ತೀರಾ ಕೇಳಿದ್ರು ಹೋಗಿ ನೋಡಿದೆ ಆನ್ಲೈನ್ ಅಲ್ಲೆಲ್ಲ ಸರ್ಚ್ ಮಾಡಿದೆ ಹೇಗೆ ಉಂಟು ಅಂತಕೊಂಡು ಅದ್ರ ಎಲ್ಲ ನೋಡ್ಕೊಂಡು ಇದನ್ನೇ ಮಾಡ್ಬೇಕಂತ ಅನ್ಸಿ ನಾನು ಒಡಿಸಿ ಡ್ಯಾನ್ಸಿಗೆ ಸೇರ್ಕೊಂಡೆ ಮತ್ತೆ ನಂದು ಚಿತ್ರಕಲೆ ನಂದು ಹವ್ಯಾಸ ಉಂಟು ನಾನು ಮನೆಯಲ್ಲಿ ಡ್ರಾಯಿಂಗ್ ಮಾಡೋದು ಮತ್ತೆ ಕ್ರಾಫ್ಟ್ ಮಾಡೋದು ಮಕ್ಕಳಿಗೆ ಹೇಳ್ಕೊಡೋದು ಅದೆಲ್ಲ ಮಾಡ್ತಾ ಇರ್ತೇನೆ ಅಲ್ಲಿ ನಂದು ಸ್ಕೂಲ್ ಅಲ್ಲಿ ನನ್ನ ಡ್ರಾಯಿಂಗ್ ಇಂದ ಹವ್ಯಾಸ ಅಲ್ಲಿ ಹೋಗ್ತದೆ ಮತ್ತೆ ಹಾಗೆ ಮೊದಲು ಯೋಗ ಮಾಡ್ತಿದ್ದೆ ಈಗ ಸದ್ಯ ಸ್ವಲ್ಪ ಯೋಗವನ್ನು ನಿಲ್ಲಿಸಿದ್ದೇನೆ ಇನ್ನು ನೆಕ್ಸ್ಟ್ ಮುಂದೆ ಮತ್ತೆ ಪ್ರಾರಂಭ ಮಾಡ್ತೀವಿ ನಾನೇ ಮಾಡುದು ಇವರು ಏನು ಇವರದ್ದು ಎಲ್ಲ ಎಕ್ಸ್ಪೆರಿಮೆಂಟ್ ಅದೆಲ್ಲ ಮಾಡ್ತಾರೆ ಕಿಚನ್ ಒಳಗೆ ಬರುದಿಲ್ಲ ಒಳ್ಳೆ ಪ್ರಶ್ನೆ ಅವರೇ ಆನ್ಸರ್ ಕೇಳಿ ಅಡಿಗೆಗೆ ಎಲ್ಲ ಇದು ಬರುದಿಲ್ಲ ಅವ್ರು ಹೇಳ್ತಾರೆ ನನ್ಗೆ ಅಡಿಗೆ ಒಂದು ಮಾಡ್ಲಿಕ್ಕೆ ಬರುದಿಲ್ಲ ಅದನ್ನ ನೀನ್ ಮಾಡು ಬೇಕಾದ್ರೆ ನಿನಗೆ ಪಾತ್ರೆ ತೊಳಿಲಿಕ್ಕೆ ಬೇಕಾದ್ರೆ ಕಿಚನ್ ಕೌಂಟರ್ ಕ್ಲೀನ್ ಮಾಡ್ಲಿಕ್ಕೆ ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೆಲ್ಪ್ ಮಾಡ್ತಾರೆ ಪುಣ್ಯ ಮಾರ ನಿಮ್ದು ನಾವು ಅದ್ರ ಕಟ್ ಮಾಡಿ ಕೊಡ್ತೇವೆ ಅಡಿಗೆ ಮಾಡಿ ಕೊಡ್ತೇವೆ ಅದು ಕ್ಲೀನ್ ಮಾಡೋದು ಮಾತ್ರ ಉಂಟಲ್ಲ ನೈಂಟಿ ಪರ್ಸೆಂಟ್ ಗಂಡಸರು ಮಾಡೋದೇ ಇಲ್ಲ ಅದಕ್ಕೋಸ್ಕರ ನೀವು ಕಿಚನ್ ಕಿಚನ್ ಬಂದು ನೋಡಿದ್ರೆ ಚಕ 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 ಹೊಳಿತಾ ಇರ್ತದೆ ಅಡ್ವರ್ಟೈಸ್ಮೆಂಟ್ ಹಾಕ್ಬೋದು ಅದರ ರೂವಾರಿ ನಾನೇ ಕೇಳಿ ಸುಳ್ಳಿಲ್ಲ ಅಂದ್ರೆ ಮಾತ್ರ ಫುಲ್ ಐ ಕ್ಲೀನ್ ಅಂದ್ರೆ ನಂಗೆ ಸ್ವಚ್ಛತೆ ಅಂದ್ರೆ ಇಷ್ಟ ಮತ್ ನೀಟಾಗಿಡೋದಂದ್ರೆ ಇಷ್ಟ ಅಲ್ಲಿಯೇ ದೈವತ್ವ ಇದೆ ಸಿಂಪಲ್

ಇದೆಲ್ಲ ನೋಡ್ಕೊಂಡು ನನಗೆ ಇದು ಹೈ ಲೆವೆಲ್ ಅಲ್ಲಿ ಇರೋ ಜನ ನಮ್ಗೆ ಸೂಟ್ ಆಗುದಿಲ್ಲ ನಾವು ಮಿಡ್ಲ್ ಕ್ಲಾಸ್ ಜನ ಬೇಡ ಅಮ್ಮನಿಗೆ ಹೋಗಿ ಹೇಳಿದೆ ಬೇಡ ಹಾ ಅಂತ ಹೇಳಿದೆ ಕಡೆಗೆ ಅಮ್ಮ ಅವರಿಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ಯಾರು ರಿಲೇ ಇದು ಮಾಡ್ಸಿದ್ರು ನೆಂಟಸ್ಟಿ ಮಾಡ್ಸಿದ್ರಲ್ಲ ಅವರಿಗೆ ಹೋಗಿ ಹೇಳಿದ್ರು ಹೇಳಿದವಾಗ ಅವರು ಇಲ್ಲ ಮರೆತಿ ಅವರು ಹಾಗಿಲ್ಲ ಅವ್ರು ನಮ್ಮ ಥರನೇ ಸಿಂಪಲ್ ಜನ ನೀವು ಹಾಗೆ ರಿಜೆಕ್ಟ್ ಒಂದು ಸತಿ ನೋಡಿ ಅಂತಕೊಂಡು ಹೇಳಿ ಕಡೆಗೆ ಹ್ಞೂ ಮುಂದುವರಿತ್ತು ಯೋಚನೆ ಮಾಡಿದಿರಿ ನೀವು ಅದು ನಮ್ಮದು ಪ್ರೀ ಕನ್ಸ್ಯೂಡ್ ಐಡಿಯಾಸ್ ನಮ್ಮ ಮ್ಯಾಪ್ ಅದು ಈ ಜನ ಹಾಗೆ ಹೀಗೆ ಅಂತ ಈಗ ದೊಡ್ಡ ದೊಡ್ಡ ಜನ ಅಂತ ಹೇಳುವಾಗ ಯಾರೇ ದೊಡ್ಡ ಜನ ಇರಲಿ ಇವರಿಗೆ ಜಯಂತ್ ಕಾಯ್ಕಿಣಿಯವಷ್ಟು ದೊಡ್ಡ ಜನ ಇಲ್ಲ ಜಯಂತ್ ಕಾಯ್ಕಿಣಿಯ ಯಾವ ಹಾಡು ನಿಮ್ಗಿಷ್ಟ ನನಗ ಅದು ಯಾರಿಗೂ ಕಾಣದ ಕಾಮನ ಬಿಲ್ಲಿದೆ ಅಂತ ಹೇಳಿ ಒಂದು ಹಾಡು ಇನ್ನೊಂದು ತಾಜಾ ಸಮಾಚಾರ ಹೇಳಲಿ ನಾನು ಯಾರಿಗೆ ಅದ ಎರಡು ನಂಗೆ ತುಂಬಾ ಇವತ್ತು ಕೇಳಿದ್ರೆ ಪಟ 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 ಹೇಳ್ತಾರೆ ಅದ ಎರಡು ನಾನು ತುಂಬಾ ಕೇಳೋದು ಅದಕ್ಕೆ ಅವರಿಗೆ ಗೊತ್ತುಂಟು ನಾನು ಯಾವ ಹಾಡು ಕೇಳ್ತೇನೆ ಅಂತ ಹೇಳ್ಕೊಂಡು ಅದ ಎರಡು ಹಾಡು ನಾನು ತುಂಬಾ ಇಷ್ಟಪಡ್ತೇನೆ ಆ ಎರಡು ಮಜಾ ಅಂದ್ರೆ ನಮ್ಮ ಮದುವೆಗೆ ಜೈನ್ ಸರ್ ಬಂದಿದ್ದಾಗ ಜೈನ್ ಸರ್ ಯಾರಂತಾನೆ ಗೊತ್ತಿರ್ಲಿಲ್ಲ ಇವರಿಗೆ ಇವರು ಹತ್ತಿರ ಬರ್ಬೋದು ಅವ್ರು ಬಂದ್ಮೇಲೂ ಗೊತ್ತಿಲ್ಲ ನಮ್ಮ ಮದುವೆಯಲ್ಲಿ ಮಂತ್ರ ಮಳೆ ಫಿಲ್ಮ್ ನೋಡಿದ್ರೆ ಹಾ ನೋಡಿದರೆ ಆ ಪದ್ಯ ಹಾಡಿದವರು ಯಾರು ಗೊತ್ತು ಸರ್ ಪದ್ಯ ಬರೆದವರು ಯಾರು ಗೊತ್ತಿರೋದಲ್ಲ ಇನ್ಫ್ಯಾಕ್ಟ್ ನಮ್ಮ ಮಾಂಗಲ್ಯದಲ್ಲಿ ನಮ್ಮ ಮದುವೆನಲ್ಲಿ ಮಾಂಗಲ್ಯ ಪುಸ್ತಕ ಓದಿದ್ದೆ ಕಾಗಿಣಿ ಸರ್ ಗೊತ್ತಾ ಹೌದಾ ನನ್ನ ಪುಣ್ಯ ಅದು ಅಲ್ಲ ನಿಮ್ದು ಅಷ್ಟು ದೊಡ್ಡ ವ್ಯಕ್ತಿತ್ವ ಅವರದ್ದು ಹೇಗೆ ಒಡನಾಟ ಅಷ್ಟು ಕ್ಲೋಸ್ ನೀವು ಕರೆದಾಕ್ಷಣ ಬರ್ತಾರೆ ನೀವು ಒಂದು ದೊಡ್ಡ ಅದ್ದೂರಿ ನಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಿ ಇಡ್ತೀರಿ ಎಷ್ಟೋ ಜನ ಸೇರ್ತಾರೆ ಅವಿನಾಶ್ ನಾವೊಂದಿಗೆ ಇದ್ದೇವೆ ನಿಮ್ಗೊಂದಿ ಅಂತ ಎಲ್ಲರೂ ಬರ್ತಾರೆ ಅದು ನಿಮ್ಮೊಟ್ಟಿಗೆ ಅಷ್ಟು ಒಡನಾಟ ಹೇಗೆ ಇಲ್ಲ ಸರ್ ಅಂತ ಒಬ್ಬ ಲೆಜೆಂಡ್ ಜೊತೆಗೆ ನಾನು ಒಂದು ಸಣ್ಣ ಹನಿ ಅವರಿದ್ರೆ ಅಷ್ಟೇ ಅವರು ನನ್ನ ನಾನು ಅವ್ರನ್ನ ಗುರು ಸ್ಥಾನದಲ್ಲಿ ಮಾನಸಿಕವಾಗಿ ನಾನು ಯಾವತ್ತೂ ಸ್ವೀಕಾರ ಮಾಡಿದ್ದೇನೆ ಅವರು ಅವರ ಅವರು ಬದುಕಿದ ರೀತಿ ಬದುಕುವ ರೀತಿ ಅವರ ಬರವಣಿಗೆಲ್ಲ ನನಗೆ ಇಷ್ಟ ಅದಕ್ಕೋಸ್ಕರ ನಾನು ಅವ್ರ ಜೊತೆ ತುಂಬ ಪ್ರೀತಿಯಿಂದ ಇರ್ತೇನೆ ಐ ಜಸ್ಟ್ ವಾಂಟ್ ಲೈಕ್ ಟು ಬಿ ವಿತ್ ದಿ ಮೇ ಬಿ ಹಿ ಆಲ್ಸೋ ಲೈಕ್ಸ್ ಅಂತ ನಾನು ಅನ್ಕೊಂಡಿದ್ದೇನೆ ಬಹುಶಃ ಅವರು ಕೂಡ ಉತ್ತರ ಕನ್ನಡದವರು ಅಂತ ಗೋಕರ್ಣದವರು ಸೊ ನಿಮ್ಮ ಪಕ್ಕದವರು ಇದು ಏನು ವೇದಿಕೆ ಬರುವುದನ್ನ ಈ ಜನ ಯಾರು ಗೊತ್ತಿಲ್ಲ ಘಟ್ಟದ ಹಾ ಹಾ ಹಾಗೆ ಸರಿ ಈಗ ನಿಮ್ಮ ಜೀವನ ಹೀಗೆ ಮುಂದುವರಿಯುತ್ತಿರುವಾಗ ನೀವು ಅನೇಕ ಕ್ಷೇತ್ರಗಳಲ್ಲಿ ಕೈ ಆಡಿಸ್ತೀರಿ ಒಂದು ಆರೋಪ ಇದೆ ನಿಮ್ಮ ಮೇಲೆ ಅವಿನಾಶ ನಿಂತಲ್ಲಿ ನಿಲ್ಲೋದಿಲ್ಲ ಕೂರುವಲ್ಲಿ ಅಲ್ಲಿ ಕೂರೋಲ್ಲ ಎಲ್ಲಿ ಇರ್ತಾರೆ ರಪ್ಪ ಅಲ್ಲಿ ಹರತಾರೆ ಅಲ್ಲಿ ಇರ್ತಾರೆ ರಪ್ಪ ಹಾರಿ ಅಲ್ಲಿ ಹರ್ತಾರೆ ಏನು ಅದಕ್ಕೆ ಏನು ಉತ್ತರ ಕೊಡ್ಲಿಕ್ಕೆ ಬಯಸ್ತೀರಿ ಅಂದ್ರೆ ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದಕ್ಕೆ ನಾನು ಒಂದು ವಿಚಾರದಲ್ಲಿ ತಾವು ತರೋವಾಗಿ ನಿಲ್ಲುವುದಿಲ್ಲ ಅಂತ ಹೇಳಿ ನಂಗೆ ಗೊತ್ತಿಲ್ಲ ನಾನು ಎಲ್ಲ ವಿಚಾರದಲ್ಲೂ ತರವಾಗಿ ನಿಂತಿದ್ದೇನೆ ಅಂತ ನನಗನ್ಸ್ತದೆ ಈಗ ನಾನು ಎಲ್ಲಿ ತರವಾಗಿ ನಿಲ್ಲ ಗೊತ್ತಿಲ್ಲ ಅಂದರೆ ನಾನು ಒಂದು ಫಾರ್ಮ್ ಎ ಕಂಪನಿ ಅಡಿಯಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಸಾಕು ಅಂತ ಬಿ ಇ ಅಡಿಯಲ್ಲಿ ಕೆಲಸ ಮಾಡ್ತೀರಿ ಸಿ ಅಡಿಯಲ್ಲಿ ಕೆಲಸ ಮಾಡ್ತೀರಿ ಆದರೆ ಎ ಬಿ ಸಿ ಯಲ್ಲಿ ಕೆಲಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಮಾನವೀಯತೆ ಇರುವಾಗ ಅಲ್ಲಿ ಇರುತ್ತೀರಿ ನೀವು ಯಾವಾಗ ಮಾನವೀಯತೆ ಅದಕ್ಕೆ ಧಕ್ಕೆ ಆಗುತ್ತೆ ಜಾತೀಯತೆ ಎಲ್ಲ ಬರುತ್ತೆ ಆವಾಗ ನೀವು ಅಲ್ಲಿಂದ ಸ್ಕಿಪ್ ಆಗ್ತೀರಿ ಆದರೆ ನನ್ನಂಥವ್ರು ಆರೋಪ ಆಗ್ತಾರೆ ಅಂದರೆ ಅವಿನಾಶ್ ಪುಗೆ ಬೋತಿನಿ ಇಲ್ಲದಲ್ ಕಂತು ಜಯ ಇಲ್ಲ ನೀವು ಒಳ್ಳೆ ನನಗೊಂದು ಅವಕಾಶ ಕೊಟ್ಟಿರಿ ಈ ಪ್ರಶ್ನೆ ಕೇಳಿ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿ ನಾನು ರೇಡಿಯೋ ಸೇರಿದವ್ ರೇಡಿಯೋ ನಾನು ನಾನು ಸ್ಪಷ್ಟವಾಗಿದ್ದೆ ನಾನು ಎರಡೇ ವರ್ಷ ನಾನು ರೇಡಿಯೋ ಮಾಡೋದು ಅಂತ ನಂಗೆ ಬಿಕಾಸ್ ಐ ಆಲ್ವೇಸ್ ವಾಂಟೆಡ್ ಟು ಕಮ್ ಬ್ಯಾಕ್ ಟು ಟೆಲಿವಿಷನ್ ಎಫ್ ಎಮ್ ಎಫ್ ಎಮ್ ಅಲ್ಲಿದ್ದೆ ನಾನು ಪಾಪ್ಯುಲರ್ ಆಯ್ತು ನನ್ಶೂ ಟೆಲಿವಿಷನ್ ಅಲ್ಲಿ ನಾನು ನಾಲ್ಕು ವರ್ಷ ಎಂಟು ತಿಂಗಳು ನಾನು ಮಾಡಿದೆ ಐದು ವರ್ಷ ಆಯ್ತು ನನಗೆ ಅಂದ್ರೆ ನಾನು ಅವರಿಗೂ ಟೆಲಿವಿಷನ್ ಮುಖ್ಯಸ್ಥರಿಗೂ ಹೇಳಿದೆ ನಾನು ನಾಲ್ಕರಿಂದ ಐದು ವರ್ಷ ನಿಲ್ಲುವೆ ಅಂತ ಅದಕ್ಕಿಂತ ನಂತರ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಫ್ರೀಲ್ಯಾನ್ಸರ್ ಆಲ್ವೇಸ್ ಟು ಬಿ ಫ್ರೀ ಫ್ರೀಲ್ಯಾನ್ಸರ್ ಜನವರಿ ಒಂದು ಎರಡು ಸಾವಿರದ ಹದಿನೇಳಕ್ಕೆ ನಾನು ಫ್ರೀಲ್ಯಾನ್ಸರ್ ಆಗ್ತೇನೆ ಗೂಡಿಂದ ಬಿಟ್ಟ ಹಕ್ಕಿ ಆಗ್ತೇನೆ ಮೂರು ವರ್ಷ ಸತತವಾಗಿ ಆ ಅದೇ ಟೈಮಲ್ಲಿ ನಾನು ಮದುವೆನೂ ಆಗ್ತೇನೆ ಮತ್ತು ನಾನು ಸಕ್ಸಸ್ಫುಲ್ ಫ್ರೀಲಾನ್ಸರ್ ಆಗ್ತೇನೆ ನನಗೆ ಹೊಡೆತ ಕೊಟ್ಟಿದ್ದು ಎಲ್ಲರಿಗೂ ಕೊಟ್ಟ ಹಾಗೆ ಕೊರೋನಾ ಆ ಟೈಮಲ್ಲಿ ನನಗೊಂದು ಭದ್ರತೆ ಬೇಕಿತ್ತು ಆಗ ನನಗೆ ನನ್ನ ಕೈ ಹಿಡಿದಿದ್ದು ವಾರ್ತಾ ಭಾರತಿ ಅನ್ನುವಂಥ ಸಂಸ್ಥೆ ವಾರ್ತಾ ಭಾರತಿಯಲ್ಲಿ ನನ್ನ ವೀಡಿಯೋಸ್ ಕ್ಲಿಕ್ ಆದ ಕಾರಣಕ್ಕೆ ನನಗೆ ಮತ್ತಷ್ಟು ಭದ್ರತೆ ಸಿಕ್ಕಿದ್ದು ಉದಯವಾಣಿ ಅನ್ನುವಂಥ ಸಂಸ್ಥೆಯಿಂದ ಈ ಎರಡು ಸಂಸ್ಥೆಗ್ ನನ್ನ ತುಂಬಾ ದೊಡ್ಡ ಮಟ್ಟದ ಲಾಭಾರಿ ಆಗಿದ್ದೇನೆ ಸೊ ಉದಯಮಾಣಿ ಹೋಗ್ಲಿಕ್ಕೆ ಕಾರಣ ವಾರ್ತಾ ಬರ್ತೀನಿ ನಾನು ನೋಡಿ ಅಂದ್ರೆ ನನ್ನ ಲೈಫ್ ನನ್ನ ತೊಗೊಂಡು ಹೋಗಿದೆ ಅಲ್ಲಿ ನನ್ನ ಎರಡು ವರ್ಷ ಕಾಂಟ್ರಾಕ್ಟ್ ಇತ್ತು ಕಾಂಟ್ರಾಕ್ಟ್ ಮುಗಿಸದೆ ಹೊರಗೆ ಬಂದೆ ಈಗ ಮತ್ತೆ ನಾನು ಫ್ರೀಲ್ಯಾನ್ಸಿಂಗ್ ಶುರು ಮಾಡಿದ್ದೀನಿ ಅಷ್ಟೇ ಸೊ ನಾನು ಅಲ್ಲಿ ನಿಲ್ಲಿಲ್ಲ ಇಲ್ಲಿ ನಿಲ್ಲಿಲ್ಲ ಅನ್ನೋದಕ್ಕೆ ಕಾರಣನೇ ಇಲ್ಲ ನಾನು ಹೇಳಿದ್ದೀನಿ ಆಲ್ವಿನ್ ಸರ್ ನಾನ್ ಮನೇಲಿ ಹತ್ತು ಗಂಟೆ ತನಕ ಮಾತ್ರ ಇರ್ತೇನೆ ಅಂತ ಹತ್ತು ಗಂಟೆ ಆಯ್ತು ಆಯ್ತು ಹೊರಟೆ ನೀವು ಫಿಕ್ಸ್ ನಾನು ಫಿಕ್ಸ್ ಅಂದೆ ಆದ್ರೆ ಸುದ್ದಿ ಮಾಡುವ ಮಾಡ್ತಾರ ಕೇಳಿದಂಗೆ ಅವಕಾಶ ಕೊಡ್ರಿ ಅವರು ನೀವು ಇಲ್ಲಿ ಅವ್ರಿಗೆ ನಿಮ್ಮ ಪತಿದಿಯವ್ರು ಏನ್ ಮಾಡ್ತಾರೆ ಹೇಳಿ ನಿಮ್ಮ ಕೊಲ್ಲಿಗೆ ಯಾರು ಕೇಳ್ತಾರೆ ನೀವ್ ಏನಂತ ಉತ್ತರ ಅಂತ ಹೇಳ್ತೇನೆ ನನಗೆ ಅರ್ಥ ಆಗ್ಬೇಕಲ್ಲ ನಿಮ್ಮ ಫ್ರೀಲ್ಯಾನ್ಸರ್ ಎಂಬ ಶಬ್ದ ಅವ್ರ್ ಇದು ಟಿವಿಲಿ ಆಂಕರ್ ಅಂತ ಒಂದ್ ಹೇಳ್ತೇನೆ ಮತ್ತೆ ಫಂಕ್ಷನ್ಸ್ ಹೋಸ್ಟ್ ಮಾಡ್ತಾರೆ ಅಂತ ಹೇಳ್ತೇನೆ ಮತ್ತೆ ಸ್ಕ್ರಿಪ್ ರೈಟರ್ ನೀವು ಎಲ್ಲಿದ್ರ ಆಕ್ಟಿಂಗ್ ಎಲ್ಲಾ ಮಾಡಿದಿರ ಮಾಡಿಲ್ಲ ನೀವು ಸರ್ ಹಾ ನಾನು ಆಕ್ಟಿಂಗ್ ಅಂತ ಅಷ್ಟೊಂದೆಲ್ಲಾ ಏನ್ ಮಾಡ್ಲಿಲ್ಲ ಎ ಜಿಗೆ ಕಾಲೇಜ್ ನಲ್ಲಿ ಡಿಗ್ರಿಯಲ್ಲಿ ಅದೆಲ್ಲ ಸಣ್ಣ ನಾವು ಬಿಡಿ ಅದು ಶಾಲೆ ಕಾಲೇಜಲೆಲ್ಲಾ ಮಾಡಿದೀವಿ ಮಾಡಿದೀವಿ ಇರಬಹುದು ಬಟ್ ಪ್ರೊಫೆಷನಲ್ ಆಕ್ಟಿಂಗ್ ಅಂತ ಆತರ ಎಲ್ಲಾ ನಾನ್ ಮಾಡಿ ನೀವು ಶಾಲೆಗ್ ಹೋಗುವಾಗ ಹೀಗೆ ಕೂದಲ್ ಬಿಟ್ಟು ಹೋಗ್ತೀರಾ ಅವಿನಾಶ್ ಜಡೆ ಹಾಕಬೇಕು ಬರೋದಿಲ್ವಾ ಟ್ರೈ ಮಾಡುವ ಸ್ವಲ್ಪ ತಿರುಗಿ ಕೂತ್ಕೊಳ್ಳಿ ಅಂತೆ ಮಾಡ್ತಾರ ಹೇಗೆ ಅನಿಸ್ತದೋ ಹಾಗೆ ಜಾಯಕಿಣಿಯ ಇದು ಜಯಂತ ಕಾಯಿ ಪದ್ಯ ಹೇಳುತ್ತ ಹಾಕಬೇಕು ಮಾತ್ರ ಜಡೆ ಹಾಕ್ಲಿಕ್ ಬರುದಿಲ್ಲ ಬಟ್ ಇದು ಜಡೆ ನಂಗೆ ಹಾಕ್ಲಿಕ್ಕೆ ದೇವರಾಣಿಗೂ ಬರಲ್ಲ ಅಲ್ಲ ಎಣ್ಣೆ ಹಾಕಿ ತಲೆ ಮಸಾಜ್ ಮಾಡಿ ಚೆನ್ನಾಗಿ ಬಾಚಿ ಕೊಡೋದು ನಾನೇ ಸರ್ ವೆರಿ ಗುಡ್ ಕೇಳಿ ಸರ್ ನಾನು ಯಾವ್ದು ಸುಳ್ಳು ಹೇಳಲ್ಲ ಹೌದಾ ಲಕ್ಕಿ ಬರ್ರಿ ನೀವು ಅಕ್ಷರ ಅಲ್ಲ ನಮ್ಗೆ ಕೃಷಿ ಮಗ್ ಗೊತ್ತ ಮೂರ್ ಪಾರ್ಟ್ ತೆಗಿರಿ ಮೂರ್ ಪಾರ್ಟ್ ತೆಗಿರಿ ಮತ್ತ ಪಾರ್ಟ್ ಈ ಕಡೆ ಒಂದ್ ಪಾರ್ಟು ಈಕಡೆ ಪಾರ್ಟ್ ಯ ಎಷ್ಟ್ ಹೊತ್ತು ಹೊರಡ್ಲಿಕ್ಕೆ ಅಂತ ಇಲ್ಲಿ ಹೇಳುದು ಬಸ್ ಬಹಳ ಸುಲಭ ನಿಮ್ಗೆ ಗಂಡಸರಿಗೆ ಎಷ್ಟೊತ್ತು ಜಾಲನವ ಅನ್ಕಿ ಜಾಲ್ ನೀವೇ ಅಂತ ಏ ಸರಿ ಯಾ ಯಾ ಅಮ್ಗೆಲ್ ಕ್ಷೇತ್ರ ನಾನ್ ಹೇಳಿದೆ ಜಯಂತ ಕಾಯ್ಕಿನ್ಯಾ ಪ್ರೇಮ ಗೀತೆಯನ್ ಹಾಡುತ್ತಾ ಹಾಡ್ಬೇಕು ಹಾಡ್ಬೇಕ ಜಡೆ ಹಾಕ್ಲಾ ಹಾಗಾದ್ರೆ ಈ ಸಂಜೆ ಯಾಕೆ ಆಗಿದೆ ಈ ಸಂಜೆ ಯಾಕೆ ಯಾವುದು ಯಾವ್ದು ಸರ್ ಹಾಡು ಹಾಡಕ್ಕೆ ತುಂಬಾ ಇದೆ ಗುಣಗುಣಿಸುವಂತದ್ದು ಯಾವ್ದು ಅಯ್ಯೋ ಎಂತ ಸರ್ ಎಲ್ಲಾನು ಗುಣಗುಣಿಸುವಂತದ್ದೇ ಮಾತಾಡುವೆ ಹಾ ಮನಸ್ಸಲ್ಲಿ ಮಾತಾಡುವೆ ನಿನ್ನೊಂದಿಗೆ ಮನಸ್ಸಲ್ಲಿ ಮಾತಾಡುವೆ ಜಡೆ ಹಾಕಲಾರೆ ಸರ್ ಇನ್ನೊಂದು ಜನ್ಮ ಅಂತ ಇದೆ ಅಂತ ನಂಬ್ತೀರಾ ಪುನರ್ಜನ್ಮ ಇದೆಯಾ ಫಿಫ್ಟಿ ಫಿಫ್ಟಿ ಆಫ್ಟರ್ ಲೈಫ್ ಅಕ್ಷತ ಪುನರ್ಜನ್ಮ ಇದೆಯಾ ಇಲ್ವಾ ನನ್ನ ಇನ್ನೊಂದು ಜನ್ಮದಲ್ಲಿ ಮದ್ವೆ ಆಗ್ಬೇಕೆಂಬ ಆಸೆ ಉಂಟಾ ಗೊತ್ತಿಲ್ಲ ನಾನು ಏನಾಗ್ತೇನೆ ಆಗಬೇಕಾದ್ರೆ ಇಂತ ಗಂಡ ಬೇಕು ಇವರೇ ಬೇಕಾ ನಾನು ಯಾವತ್ತ ನೆಕ್ಸ್ಟ್ ಜನ್ಮಸ್ ಮೇಳ ಪ್ರಾಮಿಸ್ ಯಾಕೆ ಗೊತ್ತೇ ಇಲ್ಲ ಸರ್ ನಾನು ನಾವು ಇಲ್ಲ ಈ ದೇಹನೇ ಇಲ್ಲ ಅಂತ ಆದ್ಮೇಲೆ ಶೂನ್ಯ ಅಲ್ವಾ ಆರು ವರ್ಷದ ಹಿಂದೆ ನಾನು ಯಾರು ಅಕ್ಷತಾ ಯಾರು ಅಲ್ವಾ ಡಾಕ್ಟರ್ ಜಿ ಎಸ್ ಎಸ್ ಅವರ ಹಾಡು ನನ್ನ ಹಣತೆ ಹಾಡಿನ ಕೊನೆಯ ನನಗೆ ನಾಲ್ಕು ಸಾಲುಗಳ ನೆನಪಾಗ್ತದೆ ಆದರೂ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ದೂರ ಮಾಡುತ್ತೇನೆ ಎಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬೇಕು ಎಂಬ ಒಂದೇ ಒಂದು ಆಸೆಯಿಂದ ದೀಪ ಆರಿದ ಮೇಲೆ ನೀನು ಯಾರು ನಾನು ಯಾರು ಯಾಕೆ ಕನ್ನಡದ ಮೇಷ್ಟು ಆಗಿಲ್ಲ ಈಗೇನಿಲ್ಲ ನಾವಿಲ್ಲಿ ಇಂಗ್ಲೀಷ್ ಮೀಡಿಯಮ್ ಓದಿರೋದು ಅಲ್ಲ ಕನ್ನಡ ಸಾಹಿತ್ಯ ಇಷ್ಟು ನಿಮಗೆ ನಿರರ್ಗಳವಾಗಿ ಬರ್ತಾ ಇದೆ ಮಂಕುತಿಮ್ಮನ ಕಗ್ಗ ಬಾಯಿಯ ತುದಿಯಲ್ಲಿದೆ ಇಲ್ಲ ತುದಿಯಲ್ಲಿಲ್ಲ ಕಲಿತ ಇದ್ದೀನಿ ಅಷ್ಟೇ ಮಾತು ಮಾತಿಗೆ ಕುವೆಂಪು ಕೆ ಪಿಯವರ ಅವರ ಉಲ್ಲೇಖಗಳು ಬರ್ತವೆ ಶಿವರಮಖಾ ಅಂತ ನಮಗೆ ಅಚ್ಚುಮೆಚ್ಚಿನವರಾಗಿರ್ತಾರೆ ಸಾಹಿತ್ಯದಲ್ಲಿ ಒಲವು ಬರಲಿಕ್ಕೆ ಕಾರಣ ಓದು ಉಂಟ ನಂಗೆ ಕನ್ನಡದ ಬಗ್ಗೆ ತುಂಬಾ ಆಸಕ್ತಿ ನೀವು ಈ ಶಾಲೆಲಿ ಹೋಗಿ ನೋಡಿದ್ರು ಕೂಡ ಕನ್ನಡದಲ್ಲೇ ಜಾಸ್ತಿ ಮಾರ್ಕ್ಸ್ ಟು ಪಿ ಜೆ ಇನ್ ಇಂಗ್ಲಿಷ್ ಮೀಡಿಯಂ ಬಟ್ ಕನ್ನಡದ ಬಗ್ಗೆನೇ ನನಗೆ ಪ್ರೇಮ ನಾನು ಮನೇಲಿ ಪುಸ್ತಕಗಳು ನಾನು ಓದು ಬರವಣಿಗೆ ಎಲ್ಲನೂ ಕನ್ನಡದಲ್ಲಿ ಮೈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಲ್ಸೋ ಎಲ್ಲಾನು ಕನ್ನಡದಲ್ಲೇ ಇರ್ತದೆ ಸರಿ ಮಾತನಾಡ್ಲಿಕ್ಕೆ ತುಂಬಾ ಇದೆ ಮೇಡಮ್ ಅವಿನಾಶ್ ಸರ್ ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀವಿ ನಿಮ್ಮ ಸಂದೇಶ ದೇವರಣೆಗೂ ಸಂದೇಶ ಕೊಡುವಷ್ಟು ದೊಡ್ಡ ಮನುಷ್ಯ ವ್ಯಕ್ತಿ ನಾನು ಈಗ ಅಲ್ವೇ ಅಲ್ಲ ಮುಂದೆ ಗೊತ್ತಿಲ್ಲ ಇಷ್ಟೇ ಪ್ರೀತಿ ವಿಶ್ವಾಸದ ಬದುಕೆ ನಮ್ಮ ಮದುವೆ ಇದು ಏನು ನಮ್ಮ ಗಂಡ ಹೆಂಡತಿಯರ ಲೈಫ್ ಅಂತಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಅಷ್ಟೇ ನಂಗೆ ಜಯಂತ್ ಸರ್ ಹೇಳಿರೋದು ಒಂದು ಮಾತು ಮೋರ್ ದನ್ ಹಸ್ಬೆಂಡ್ ಅಂಡ್ ವೈಫ್ ಬಿ ಫ್ರೆಂಡ್ಸ್ ಫಾರ್ ಲೈಫ್ ಅಂತ ಅವರು ನನಗೆ ಹೇಳಿದ್ರು ಸೊ ನಾನು ಇನ್ನು ಮದುವೆ ಆಗ್ತಾ ಇರುವಂಥ ಯಂಗ್ಸ್ಟರ್ಸ್ಗಳಿಗೆ ಅವರ ಈ ಮೆಸೇಜನ್ನು ನಾನು ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟು ಬಿಟ್ಟರೆ ಬೇರೆ ನಾನು ಏನೂ ಹೇಳುವಷ್ಟು ನನ್ನ ದೊಡ್ಡ ವ್ಯಕ್ತಿನೇ ಅಲ್ಲ ಈಗಂತೂ ಆಗಿಲ್ಲ ಆಗಿದ್ದೀರಿ ಇನ್ನು ಎತ್ತರಕ್ಕೆ ಎತ್ತರಕ್ಕೆ ಏರುತ್ತೀರಿ ಬರುವ ವರ್ಷ ಇದೇ ಹೊತ್ತಿಗೆ ಒಂದು ಶುಭ ಸಂದೇಶ ಬರುತ್ತೆ ಪ್ರೀತಿ ಅಲ್ಲ ಸರಿ ತಾವು ಇಲ್ಲಿ ಆಗಮಿಸಿದ್ದಕ್ಕೋಸ್ಕರ ನಾವು ಒಂದೇ ಡಿಸೈನ್ ಮಾಡಿದ್ದು ಒಂದೇ ಸ್ಮರಣಿಕೆ ಕೊಡೋದು ಯಾಕೆಂದರೆ ಯಾವಾಗ ಮಂತ್ರ ಮಾಂಗಲ್ಯ ಆಗಿದೆಯೋ ಯಾವ ದಿವಸ ಕಾಯ ವಾಚ ಮನಸ ಉಬ್ರೆ ಹಾಗಾಗಿ ಆರು ಅರವತ್ತಾಗಲಿ ಅರವತ್ತು ನೂರಾಗಲಿ ನೀವು ಕಂಡಂಥ ಕನಸುಗಳೆಲ್ಲ ನನಸಾಗಲಿ ಎಲ್ಲೆಲ್ಲಿ ಕಾಲಿಡ್ತಿರೋ ಅದೆಲ್ಲವೂ ಕೂಡ ಬಂಗಾರವಾಗಲಿ ಮತ್ತು ತಮ್ಮ ಅಕ್ಷತ ಮತ್ತು ಅವಿನಾಶ ಎಂಬ ಸುಮ ಅರಳಿ ಅದರ ಪರಿಮಳ ಸಾಕಷ್ಟು ಮಾನವತೀವಾದಿಗಳ ಈ ಒಡನಾಟದಲ್ಲಿ ಅಂತೇಳಿ ಹಾರೈಸ್ತೇನೆ ಈ ನಮ್ಮ ಸಣ್ಣ ಕಾಣಿಕೆಯನ್ನು ಸ್ವೀಕಾರ ಧನ್ಯವಾದಗಳು ಈ ಅವಕಾಶಕ್ಕಾಗಿ ತುಂಬಾ ಸರ್ಟಿಫಿಕೇಟ್ ಎರಡಿದೆ ಯಾಕಂದ್ರೆ ಫೇಸ್ಬುಕ್ ಎರಡು ಅಕೌಂಟ್ ಪಾಸ್ಬುಕ್ ಎರಡು ಅಕೌಂಟ್ ಅಲ್ವಾ ಇದು ಎರಡು ನಮ್ಮ ವತಿಯಿಂದ ಪ್ರಮಾಣ ಪತ್ರ ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಬೇಕು ಜೀವನದಲ್ಲಿ ಲೈಫ್ ಮದುವೆ ಅಂತ ಆತ್ಮೀಯ ವೀಕ್ಷಕರೇ ತಮಗೂ ಕೂಡ ಇಂಥ ಈ ಈ ಬಂಧನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಭಾಗವಹಿಸಲಿಕ್ಕೆ ಮನಸ್ಸಿದರೆ ನೇರವಾಗಿ ನಮಗೆ ಸಂಪರ್ಕವನ್ನು ಮಾಡಬಹುದು ಅಥವಾ ತಾವು ಯಾರಾದರೂ ದಂಪತಿಗಳನ್ನು ಸೂಚಿಸ್ತೀರಾ ಆದರೆ ಈ ಕೆಳಗಿನ ನಂಬರ್ ನಿಮ್ಮ ಟಿ ವಿ ಪರದಿಯಲ್ಲಿ ಬರ್ತಾ ಇದೆ ದಯವಿಟ್ಟು ಸಂಪರ್ಕಿಸಿರಿ ಇದು ಇವತ್ತಿನ ಈ ಬಂಧನದ ಈ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಈ ಸಂಚಿಕೆಯಲ್ಲಿ ಭಾಗವಹಿಸಿದಕ್ಕೆ ಇಬ್ಬರು ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಈ ಬಂಧನ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಜೋಡಿಯೊಂದಿಗೆ ಸಿಗೋಣ ನಿರಂತರ ಮನೋರಂಜನೆ ಮತ್ತು ಸುದ್ದಿಗೋಸ್ಕರ ನೋಡ್ತಾ ಇರಿ ದೈ ಜಲ್ಡ್ ಟು ಫೋರ್ ಸೆವೆನ್ ಅಲ್ಲಿವರೆಗೆ ನಮಸ್ಕಾರ